ಎಲ್ಲ ಊರಾಗ ಸ್ಕೂಲ್ ಡೇ ಆತಂದ್ರೆ ಮಕ್ಕಳನ್ನ ಕರ್ಕೊಂಡು ನೋಡ್ರು ಮಕ್ಕೊಂತಾವ್ ಕರ್ಕೊಂಡು ಹೋಗ್ಬಿಡ್ತಾರೆ ಆದ್ರೆ ಇನ್ನೂ ಕುಂತೀರಿ ಅಂದ್ರೆ ಅವ್ವ ಬಹುಶಃ ನಿಮ್ಮ ಮಕ್ಕಳು ನಿಮ್ಮ ತೊಡೆ ಮೇಲೆ ಮಲಗಿರ್ಬೇಕು ಒಂದು ಗಂಡಂದ್ರ ಕೈಯಾಗ ಅವನು ಕೊಟ್ಟು ಕಳಿಸಿರ್ಬೇಕು ಒಂದು ಎರಡರಾಗಿ ಯಾವುದು ಕರೆ ಹಾಂ ಎರಡನೇದು ಕರೆ ಅಂತ ಕೆಲವರು ಮೊದಲನೇದು ಕರೆ ಅಂತ ಕೆಲವರು ಹುಡ್ರು ಭಾಳ ಚಂದ ಅವ ಮಕ್ಕಳು ಬಾಲಕರು ಏನೇ ಅಮೃತಂ ಬಾಲ ಭಾಷಿತಂ ಅಂತ ಆ ಮಕ್ಕಳ ಜೊತೆ ನಾಟಕ ಆಡಿಸ್ಬೇಕ್ರಿ ಈಗ ಸಂಸ್ಕೃತಿ ಹೆಂಗಾಗ್ಬಿಟ್ಟತಂದ್ರೆ ಸಿನಿಮಾ ಹಾಡಾಕೋದು ಅವನು ಕುಣಿಸೋದು ಆ ಹುಡುಗರಿಗೆ ಜಲ್ದಿ ಮಾತು ಬರೋಂಗಿಲ್ಲ ನಾಟಕ ಆಡಿಸ್ಬೇಕು ಆ ಹುಡುಗರ ಅವು ತೊದಲ ಆಡಲಿ ತಪ್ಪು ತಪ್ಪು ಆಡಲಿ ಚಂದ ಅಮೃತಂ ಬಾಲ ಭಾಷಿತಂ ಅಮೃತಕ್ಕಿಂತ ಸಿಹಿಯಾದದ್ದು ಮಕ್ಕಳ ಭಾಷೆ ಅವು ಏನೇನೋ ಮಾತಾಡ್ತಿರ್ತವ ಏನೇನೋ ಅಂತಿರ್ತವ ಎತ್ತಗೋ ನೋಡ್ತಿರ್ತವ ಆಗಲೇ ಮಹಾಮನಿ ಹೇಳಲ್ಲ ಸ್ಕ್ರೀನ್ ನೋಡ್ಕೊಂತ ಡ್ಯಾನ್ಸ್ ಮಾಡೋಕತ್ತಿವ ಒಬ್ಬವ ಅದನ್ನು ನೋಡ್ಕೊಂತ ಕುಣಿತವ ಎತ್ತಗೋ ಕುಣಿತವ ಏನು ಟೊಂಕ ಹೊಳಸ್ತಾವ ಅಬಾಬಾ ಯಾವುದದು ಮನಿ ಹಾಡು ದೀಪಿಕಾ ಪಡ್ಕೊಂಡೆ ಮಾಡಿದ ಸಿನಿಮಾ ಯಾವುದ್ರಿ ಅದು ಹಾಂ ಸಿಂಗಾರ ಪೋರೆ ಹಾಡಿಗೆ ಅಬ್ಬಬ್ ಇಟ್ಟಿಟ್ಟು ಅದಾವ ಮಕಾನ ಇಟ್ಟು ಕೈಕಾಲು ಇಟ್ಟಿಟ್ಟು ಟೊಂಕ ಇಟ್ಟು ಅದನ್ನು ಹಿಂಗೆ ಹಿಂಗೆ ಮಾಡ್ತಾವ ಎಷ್ಟು ಗಮನಿಸ್ತಾವ ಹುಡುಗರು ಇಂಥ ಹುಡುಗರ ಕೈಲಿ ಬೇಕಾದ ಮಾಡಿಸ್ಬೋದು ಸ್ನೇಹಿತರೆ ನಾವು ಅದಕ್ಕೆ ಮಕ್ಕಳನ್ನು ರಚನಾತ್ಮಕವಾಗಿ ಬೆಳೆಸ್ರಿ ಹಸಿ ಗೋಡಿದ್ದಂಗೆ ಮಕ್ಕಳದ ಈ ವಯಸ್ಸಿನಾಗ ನೀವೇನು ಒಗಿತೀರಿ ಅದು ನಟ್ಕೊತೈತಿ ಖಾಲಿ ಹಾಳಿದ್ದಂಗೆ ಏನು ಬರೀತೀರಿ ಅದು ಮೂಡ್ತೈತೆ ದಯವಿಟ್ಟು ಒಳ್ಳೆಯ ವಿಚಾರಗಳು ಬೆಳೆ ನಮ್ಮ ಭಾಷೆ ನಮ್ಮ ಪ್ರಾಂತ ನಮ್ಮ ಗಡಿ ನಮ್ಮ ಸಂಸ್ಕೃತಿಗಳನ್ನು ಮಕ್ಕಳಿಗೆ ಬಿಂಬಿಸುವಂಥ ಕೆಲಸವನ್ನಾಗಲಿ ಅಂತ ನಾನು ಸುಭಾಷ್ ಅವ್ರಿಗೆ ಹೇಳಿದ್ದೀನಿ ನಿಮಗೂ ಹೇಳ್ತೀನವ ಮನೆಯಾಗ ಬರೆಯಲಿ ಇಂಗ್ಲೀಷ್ ರೈಮ್ಸ್ ಹೇಳು ಅಂತ ಅನ್ಬೇಡ್ರಿ ಕನ್ನಡ ಕಲಿಸ್ರಿ ಮಕ್ಕಳೇ ಕನ್ನಡ ಮೀಡಿಯಂ ಯಾಕೆ ಕಲಿಬೇಕು ಮಕ್ಕಳು ಇಂಗ್ಲೀಷ್ ಹುಡುಗರನ್ನ ನಿಮ್ಗೆ ಎರಡು ಮಕ್ಕಳಿದ್ರೆ ಒಂದನ್ನು ಇಂಗ್ಲೀಷ್ಗೆ ಹಾಕ್ರಿ ಒಂದನ್ನು ಸರ್ಕಾರಿ ಶಾಲೆಗೆ ಕಳಿಸ್ರಿ ಸರ್ಕಾರಿ ಶಾಲೆ ಐತಿಲ್ಲ ಊರಾಗ ಹಾಂ ಯಾಕೆ ಸರ್ಕಾರಿ ಶಾಲೆಗೆ ಕಳಿಸ್ ಸರ್ಕಾರಿ ಶಾಲೆ ಮಕ್ಕಳು ಇಂಗ್ಲೀಷ್ ಮಕ್ಕಳಿಗೂ ಕಂಪೇರ್ ಮಾಡಿ ನೋಡ್ಬೇಕು ನೀವು ಸರ್ಕಾರಿ ಶಾಲೆ ಕನ್ನಡ ಮೀಡಿಯಂ ಕಲ್ತ ಮಕ್ಕಳಿಗೆ ಆತ್ಮವಿಶ್ವಾಸ ಜಾಸ್ತಿ ಇರ್ತದೆ ಇವ ಹೆಸರು ಕೇಳ್ರಿ ನೀವು ಇಂಗ್ಲೀಷ್ ಮೀಡಿಯಂ ಹುಡುಗರಿಗೆ ಏಯ್ ಮರಿ ನಿನ್ನ ಹೆಸರೇನ ಮೈ ನೇಮ್ ಈಸ್ ಪ್ರಶಾಂತ್ ಕುಮಾರ್ ಮೈ ಫಾದರ್ ನೇಮ್ ಈಸ್ ವಿನಯ್ ಕುಮಾರ್ ಐ ಆಮ್ ಸ್ಟಡಿಂಗ್ ಎಟ್ ಸಿಕ್ಸ್ ಸ್ಟ್ಯಾಂಡರ್ಡ್ ಎ ಸೆಕ್ಷನ್ ಗುಡ್ ಮಾರ್ನಿಂಗ್ ನಾ ಬರೀ ಹೆಸರು ಕೇಳಿರ್ತೀವಿ ಇಷ್ಟು ಹೇಳ್ತೈತೆ ಅದು ಯಾಕಂದ್ರೆ ಗಟ್ಟಿ ಮಾಡಿಸಿರ್ತಾರೆ ಅಲ್ಲಿ ಆಮೇಲೆ ಹೇಳೋಕೆ ಅವ್ರಿಗೆ ಧೈರ್ಯ ಸಲ್ರಿ ಹಿಂಗೆ ನಿಂದಿರ್ತೈತೆ ಅದು ಹಿಂಗೆ ನಿಂತು ಅದನ್ನು ಒಪ್ಪಿಸ್ತೈತೆ ಅಂದರೆ ಬಾಹ್ಯಾರ್ಟ್ ಸಿಸ್ಟಮ್ ಆಂಗ್ಲ ಮಾಧ್ಯಮದ್ದು ಯಾಕೆ ನಮ್ಮ ಭಾಷೆ ಅಲ್ಲ ಅದು ಅದೇ ಕನ್ನಡ ಸರ್ಕಾರಿ ಶಾಲೆ ಹುಡುಗನ ಹೆಸರು ಕೇಳ್ರಿ ನೀವು ಏ ನಿನ್ನ ಹೆಸರೇನ ನನ್ನ ಹೆಸರು ತಗೊಂಡು ಏನು ಮಾಡ್ತಿಲ್ಲ ಏಯ್ ಹುಚ್ಚುಳ ಮಗನ ಯಾರ ಮಗಲೇ ನೀನು ಯಾಕೆ ನಿನಗೆ ಹಾಕ್ಬೇಕು ಏಯ್ ನಿಮ್ಮ ಮನೆಯಲ್ಲಿ ಐತ್ಲೆ ಏನು ಆಧಾರ್ ಕಾರ್ಡ್ ಕೊಡ್ತೀನಿ ಬಂದು ಹಿಂಗೆ ಕೇಳ್ತಾಯಿದ್ರು ಅದು ಧೈರ್ಯ ಜಾಸ್ತಿ ಆ ಹುಡುಗರಿಗೆ ಒಂದು ಯಾವ್ದಾರು ಹಾಡು ಹೇಳಿದೆ ಯಾಕೆ ನಿನ್ನ ಮುಂದೆ ಯಾಕೆ ಕೇಳ್ಬೇಕು ನಾನು ಹಿಂಗಂತವು ಹೇಳ್ತಿರ್ತಾವ ಸ್ನೇಹ ಜೀವಿಗಳು ರಾತ್ರಿ ನಿಮ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ತಲೆನೋಯಕ್ಕತ್ತು ಹತ್ತುವರೆ ಹನ್ನೊಂದು ಇಟ್ಕೊಳ್ರು ಒಂಬತ್ತಕ್ಕಿನ್ನ ಅಂಗಡಿ ತೆಗೆದಿರ್ತಾರೆ ಹತ್ತುವರೆ ಹನ್ನೊಂದು ತಲೆನೋಯಕ್ಕತ್ತು ಜ್ವರ ಬಂದಂಗೆ ಆತು ತಾಯಿಗೆ ಅಂದ್ರೆ ಯಪ್ಪ ಒಂದು ಗುಳಿಗೆ ತಂದು ಕೊಡು ಅಂತ ಇಂಗ್ಲೀಷ್ ಮೀಡಿಯಂ ಕೊಡಿ ಓ ನೋ ಮಮ್ಮಿ ಹೋಮ್ವರ್ಕ್ಸ್ ಇದೆ ಗೊತ್ತಾ ನಾಳೆ ಮಿಸ್ ಹೊಡಿತಾರೆ ಹ್ಞೂ ನಾನು ಹೋಗಲ್ಲ ಓ ಯು ನೋ ಡಾರ್ಕ್ ಔಟ್ಸೈಡ್ ಯು ನೋ ಇಟ್ ಈಸ್ ಫುಲ್ ಇನ್ ನೈಟ್ ಯು ನೋ ಐ ವಿಲ್ ಬ್ರಿಂಗ್ ಯು ಟು ಮಾರೋ ಓಕೆ ಅಂದ್ಬಿಡ್ತೈತೆ ಅಂದ್ ಗುಡ್ ನೈಟ್ ಮಮ್ಮಿ ಚೇ ಯು ಸ್ವೀಟ್ ಡ್ರೀಮ್ ಜ್ವರ ಕುದಿತಿರ್ತಾವ ಆಕೆಯೇ ಸ್ವೀಟ್ ಡ್ರೀಮ್ಸ್ ಕಾಣ್ಬೇಕ್ರಿ ಕೈ ಬೀಸಿ ಮಕ್ಕಬಿಡ್ತಿರ್ತದೆ ಹೋಗಿ ಯಾಕಂದ್ರೆ ಶಿಸ್ತು ಕನ್ನಡ ಮೀಡಿಯಂ ಹುಡುಗಂಗಿಲ್ಲ ಯವ್ವ ತಲೆ ಆಕೈತಿ ಯವ್ವ ಮುಂಜಾನೆ ಮತ್ತೆ ಒತ್ತು ಜಾಸ್ತಿ ಆಕೈತೆ ಒಂದು ಗೆಳೆಯ ಅಂದ ಸೈಕಲ್ ಇಸ್ಕೊಂಡು ಯಾವ ಅಂಗಡಿ ತೆಗಿತೈತೆ ಹುಡುಕಿ ಹಾಂ ಅಂಗಡಿಯವನು ಎಬಿಸಿ ಅಪ್ಪ ಅವ್ನು ಗುಳಿಗೆ ಕೊಡೋರ ಮೌಸ್ ತರ್ತೈತೆ ಇದು ಕನ್ನಡ ಸಂಸ್ಕೃತಿ ಕನ್ನಡ ಭಾಷೆ ಕಲಿಸುವಂಥ ಧೈರ್ಯ ಆತ್ಮವಿಶ್ವಾಸ ನಾ ಭಾಳ ಪರೀಕ್ಷೆ ಮಾಡಿದ್ದೆ ಬರೇ ಓದ್ತಾವೋ ಇಂಗ್ಲೀಷ್ ಮೀಡಿಯಂ ಹುಡುಗರು 97 98 ಇವು 35 ಆನಂದ ಇವು ಕನ್ನಡ ಹುಡುಗರು ಇಲ್ಲಿ ಮಾಸ್ತರ್ಗಳು ಪ್ರೊಫೆಸರ್ಗಳು ಇರ್ಬೋದು ವ್ಯಾಲ್ಯುವೇಷನ್ಗೆ ಹೋಗೋರು ಅದಿರಿ ನೀವು ಹೆಣ್ಣು ಹುಡುಗರಿಗೆ ಎಷ್ಟು ಮಾರ್ಕ್ಸ್ ಕೊಟ್ಟರು ವ್ಯರ್ಥಪ್ಪ 97 ಕೊಡು 97 ಕೊಟ್ಟಿದ್ದಾನೆ ಕಣೆ ಹ್ಞೂ ಏನು ಹೆಂಡತಿ ಜೊತೆ ಜಗಾಡಿದ್ನೋ ಏನೋ ಅಂತಂದು ಬೈತಾವ್ರಿ 97 ಕೊಟ್ಟಿರ್ತೈತೆ ಪಾಪ ಅದು ಮಾ ಎವ್ಯಾಲ್ಯುವೇಟರ್ ಕನ್ನಡ ಹುಡ್ರಂಗಲ್ಲ 35 ಬಿದ್ದರೆ ಸಾಕು ಅದನ್ನು ಒಯ್ದು ಹಾಂ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ಧರ್ಮಸ್ಥಳ ಮಂಜುನಾಥ ತಿರುಪತಿ ವೆಂಕಟರಮಣ ಬಳ್ಳಾರಿ ದುರ್ಗವ್ವ ಓ ಸುಖ ಯವ್ವ ನಾ ಬರ್ದದ 18 ಮಾರ್ಕ್ಸಿಗೆ ಪುಣ್ಯಾತ್ಮ 35 ಕೊಟ್ಟು ನಾನು ಪಾರ್ ಮಾಡ್ಯಾನವ್ವ ಆತ ಹೆಂಡತಿ ಮಕ್ಕಳು ಸುಖವಾಗಿಡವ ಅಂತ ಬೇಡಿಕೆಂತವ ಹೌದಿಲ್ರಲೇ ಇವಾಗ ನೋಡಿ ತೋ ಬಾಳ ಯಾಕಂದ್ರೆ ನಾನು 35 ತೊಗೊಂಡು ಪಾಸ್ ಆದವನ
ನಮ್ಮ ಕ್ಲಾಸ್ಮೇಟ್ ಇದ್ಲ ಬೆಣ್ಮಗಳು ಕ್ವಾಂಟ್ ರೂಡಿಗೆ ಎಕ್ಸೆಟ್ರ ರೂಡಿಗೆ ಲೆಕ್ಕದಾಗ ಬಲ ಹುಷಾರಿ. ತೊಂಬತ್ತೆಂಟು ತೊಗೊಂಬಿಟ್ಲ್ರಿ ಲೆಕ್ಕ, ಲೆಕ್ಕದಾಗ ನೂರಕ್ಕೆ ನೂರು ಕೊಡ್ತಾರೆ. ತೊಂಬತ್ತೆಂಟು 98 ಆ ಹುಡುಗಿ ಬಂದು ನಮ್ಮ ಅಪ್ಪನ ಮುಂದೆ ಮಾರ್ಕ್ಸ್ ಕಾರ್ಡ್ ತೋರಿಸ್ಬೇಕ? ನನ್ನ ಕ್ಲಾಸ್ಮೇಟ್ ಅದು ಹೇಯ್ ಹೋಗ್ಬೇಡ ಹೋಗ್ಬೇಡ ಅಂತ ಕೇಳಿದ ಮೇಷ್ ನಮ್ಮ ಅಪ್ಪನ ಮಾಸ್ತಾರ ಮೇಷ್ಟೇ ಮೇಷ್ಟೇ ನೋಡ್ರಿ ನಂಗೆ 98. ನಮ್ಮ ಅಪ್ಪ ಗಾಬರಿ ಆಗಿಬಿಟ್ಟ, ಇವ 98 ಇನ್ನೂ ಎರಡು ಯಾಕೆ ಬಿಟ್ಟು ಎಂದ. ಅದಕ್ಕೆ ಆ ಹುಡುಗಿ ಅನ್ಬೇಕು, ನಿಮ್ಮ ಮಗ ತೊಗೊಂಡನ್ರಿ ಪ್ರಾಣೇಶ ಅಂತ. ನನಗೆ ಲೆಕ್ಕದಾಗ ಎರಡು ಬಂದಿದ್ದು ರೀ. ನನ್ನ ಗೆಳೆಯ ಸಿದ್ಲಿಂಗ್ ಅಂತಿದ್ದ ಅವ್ನು ಮೂರು ಬಂದಿದ್ದು ಲೆಕ್ಕದಾಗ. ಮಾಸ್ತರ್ ಇವಿಬ್ಬರು ನನ್ನ ಮರ್ಯಾದೆ ತೆಗಿತಿರ್ಲೆ. ನಾನು ಸುಳೆ ಮಗ ಪ್ರಾಣೇಶ ಎರಡು ಲೈ ಸಿದ್ಲಿಂಗ ನಿನಗೆ ಮೂರು ಸಿದ್ಲಿಂಗ್ ನಗಕೈತಿ ಬಿಟ್ಟ ಬಿದ್ದು ಬಿದ್ದು ನಗುತಿ ಆಲೆ ಅಂತ ಮಾಸ್ತರ್ ಹೊಡೆದಂಗೆಲ್ಲ ನಗುತ್ತಿದ್ದೀನಿ. ಎದಕ್ಕೆ ಜರ ಮಾಸ್ತರ್ ಹೊಡಿಬೇಡ್ರಿ, ಎದಕ್ಕೆ ನಗ್ತೀರಿ ಅಲ್ರಿ? ನನಗೆ ಮೂರಲ್ಲ ಹೆಂಗೆ ಕೊಟ್ರಿ ನೀವು ಅನ್ನೋದು ನನಗೆ ನಗು ಬಂದ್ರಿ. ಈಗಿನ ಹುಡುಗರು ಫೇಲ್ ಆದ್ರೆ ಸೀದವ ಡುಮ್ ಅಂತ ಬಾವಿಗೆ ಇರ್ತಾವ, ಉರುಳ ಇಕ್ಕೊಂತಾವ. ಆತ್ಮವಿಶ್ವಾಸ ಪರೀಕ್ಷೆ ಯಾವತ್ತೂ ನಿಮ್ಮ ಜೀವನದ ಮಾನದಂಡ ಅಲ್ಲ. ದಯವಿಟ್ಟು ಆತ್ಮಹತ್ಯೆ ಮಾಡ್ಕೋಬೇಡ್ರಿ. ಮಕ್ಕಳಿಗೆ ಧೈರ್ಯ ತುಂಬಿ, ಯವ್ವ ನೀವು ಅಂದಿಸೋರು ತಾಯಿ ಅಂದರು. ಪ್ರಶಾಂತ ಈ ಸಲ ನೀ 99 ತೊಗೋಬೇಕಪ್ಪ, ನೀ ರ್ಯಾಂಕ್ ಬರಲ್ಲ ಅಂದ್ರೆ ನಾ ಅವಳು ಹೆಂಗಿಲ್ಲಪ್ಪ. ಏ ನಮ್ಮವ್ವ ಅದು ರ್ಯಾಂಕ್ ಬರಲಿಕ್ಕೆ ನೀನ್ಯಾಕೆ ಸಾಯ್ತಿ, ಅಂಜಿಸ್ಬಿಡ್ತಾವ್ರಿ ನೀ ಅವಳೆ ಪಾಪಿದು ಗಾಬರಿ. ಓ ನಮ್ಮ ಮದರ್ ಉಳಿಯಂಗಿಲ್ಲ ಅಂದಿದ್ದಾರೆ. ನಾನು ಏನಂದ್ರೆ ಹೆಂಗೆ ಪಾಪಿ ಎಲ್ಲೋ ಒಂದು ಎರಡು ಮಾರ್ಕ್ಸ್ ಎಂಥವ್ರಾದ್ರೂ ತಪ್ಪು ಮಾಡಿದೆ ಫೇಲ್ ಆದ್ರು ಅಂದ್ರೆ ನಾನು ಫೇಲ್ ಆದ್ರೆ ನಮ್ಮ ಮಮ್ಮಿಗೆ ಹೇಳಿದ್ರೆ ನಮ್ಮ ಮಮ್ಮಿ ಸತ್ತೋಗ್ತಾಳೆ, ಅದಕ್ಕೆ ನಾನೇ ಸಾಯ್ಬೇಕು ಅಂತ ಸಾಯ್ತಾವೆ ಅವ್ವ. ಅದಕ್ಕೆ ನಾನು ಸಂಘ ಸಂಸ್ಥೆಗಳಿಗೆ ಟೀಚರ್ಗಳಿಗೆ ಹೇಳೋದಿಷ್ಟೇ, ರ್ಯಾಂಕ್ ಬಂದು ಹುಡುಗ ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನ ಮಾಡಿರ್ಬೇಡ ಅನ್ನೋದಿಲ್ಲ. ಫೇಲ್ ಆದ ಹುಡುಗನ ಮ್ಯಾಗ ಸುಮ್ಮನೆ ಕೈ ಇಡ್ರಿ, ಇರಲಿ ಮುಂದಿನ ವರ್ಷ ತಗೋ ಏನಕ್ಕೆ, ಅವನಿಗೆ ಶಾಲು ಹಾರ ಹಾಕ್ರಿ, ಇವನ ಹೆಗಲ ಮ್ಯಾಗ ಕೈ ಇಡ್ರಿ ಬದುಕು ಅಂತಾನ. ನೋಡಲೆ ಅವನ್ನ ಥೂ ನೀನು ಬೆಂಕಿ ಹಚ್ಚಿ ಅದಕ್ಕೆ ಇರ್ತಿಲ್ಲ ಭೂಮಿ ಅನ್ಬಾರ್ದ್ರಿ, ಯಾವತ್ತೂ ಅನ್ಬಾರ್ದು ಮಕ್ಕಳಿಗೆ. ಯಾಕಂದ್ರೆ ಅವನ ಶಕ್ತಿ ಎದುರಾಗೈತು. ನಾನು ಹಂಗೆ ಎಸ್ ಎಲ್ ಸಿ 8th 9th 10th ಬಿ ಕಾಮ್ನಾಗ ಫೇಲ್ ಆದದ್ದು ನೋಡಿದ್ರೆ 12 ಸಲ ಸಾಯ್ಬೇಕಾಗಿತ್ತು ನಾನು. ಹಾಂ ನನಗೆ ಖಾತ್ರಿ ಆಗಿತ್ತು ಇದು ನನ್ನ ಫೀಲ್ಡ್ ಅಲ್ಲ, ಬಿ ಕಾಮ್ ಗ್ರ್ಯಾಜುಯೇಟ್ ರೀ ನಾನು, ಇದು ನನ್ನ ಫೀಲ್ಡ್ ಅಲ್ಲ ಅಂತ ನನಗೆ ಓದುವಾಗಲೇ ಅನಿಸಿತ್ತು. ಸುಮ್ಮನೆ ಪಾಸ್ ಆಗ್ತಿದ್ದೆ ನಾನು, ನಂದು ಏನೋ ಬೇರೆ ಐತೆ ಅಂತ ನನಗೆ ಯಾವಾಗಲೂ ನನ್ನ ಮನಸ್ಸು ಹೇಳ್ತಾ ಇತ್ತು. ಹಂಗೆ ನಿಮ್ಮ ಮಕ್ಕಳಿಗೆ ಏನು ಇಷ್ಟ ಅಂತ ಕೇಳ್ರಿ. ನಮ್ಮ ಮನೆಗೆ ಇಂಜಿನಿಯರ್ ಇಲ್ಲಪ್ಪ ನೀ ಇಂಜಿನಿಯರ್ ಆಗು, ನಮ್ಮ ಮನೆಗೆ ಡಾಕ್ಟರ್ ಇಲ್ಲಪ್ಪ ನೀ ಡಾಕ್ಟರ್ ಆಗು, ನಮ್ಮ ಮನೆಗೆ ಸಾಫ್ಟ್ವೇರ್ ಇಲ್ಲ ನೀ ಸಾಫ್ಟ್ವೇರ್. ಯಾವ ಸಾಫ್ಟ್ವೇರ್ ಜೀವನ ನೋಡಿ ಬೆಂಗಳೂರಾಗೆ ಇರ್ತೀನಿ ನಾನು, ಏನು ಸಾಫ್ಟ್ವೇರ್ ಅವ ಪಾಪ ಎತ್ತಗೋ ನೋಡ್ತಿರ್ತಾವ. ಹಾಂ 12 ಲಕ್ಷ 13 ಲಕ್ಷ ಸಂಬಳ ಇರ್ತೈತೆ ತಿಂಗಳಿಗೆಲ್ಲ, ವರ್ಷಕ್ಕೆ ವರ್ಷಕ್ಕೆ ಅದೊಂದು ಇದು ಮಾಡಿರ್ತಾರೆ ಅವ್ರಿಗೆ, ವರ್ಷಕ್ಕೆ ಇಷ್ಟ ಅಂತೇಳಿ ತಿಂಗಳ ಇಷ್ಟು ಬೈಫರ್ಕೇಟ್. ಅಪ್ಪ 4 ಲಕ್ಷ ಅಂತ ಅಕ್ಕಿ ಮಗ್ಗ ನೋಡ ನಿಂದು ನೋಡ ಅನ್ಬೇಡ್ರಿ. ಅವು 4 ಲಕ್ಷ ತೊಗೊಂತವ 18 ತಾಸು ಹಿಂಗೆ ನೋಡ್ತಿರ್ತಾವ ಕಂಪ್ಯೂಟರ್ನ, ಕುರ್ಚಲ್ ಗಾಡ್ಡ ಬರ್ಮಡ ಟೀ ಶರ್ಟ್ ಹಾಕ್ಕೊಂಡು ಹಾಕ್ಕೊಂಡು ಅದು ಹಿಂಗೆ ಹಂಗೆ ಹಾಕ್ಕೊಂತವ, ಅರ್ಧ ಇಲ್ಲಿ ಮ್ಯಾಗ ಹೋಗಿರ್ತೈತೆ ಅರ್ಧ ಕೆಳಗೆ ಬಂದಿರ್ತದೆ, ಹೊಟ್ಟೆ ಕಾಣ್ತಿರ್ತದೆ ಪಾಪ. ಅವು ಮೈ ಮ್ಯಾಗ ಕಬರ ಇರೋಂಗಿಲ್ಲ ಅಷ್ಟು ಕೆಲಸದ ಒತ್ತಡಮ್ಮ ಸಾಫ್ಟ್ವೇರ್ಗಳಿಗೆ. ಅವು ಬಸ್ ಸ್ಟ್ಯಾಂಡಾಗ ಹಿಂಗೆ ಅಡ್ಡಾಡ್ತಿರ್ತಾವ, ನಮ್ಮ ಕಡೆ ನರ್ಗೊಂದು ನವ್ಲಗೊಂದು ಮಂದಿ ಟೊಪ್ಪಿಗೆ ಹಾಕ್ಕೊಂಡು ಮಂದಿ ಪಾಪ ತಿನ್ನೋ ಕಾನಿಲ್ಲ, ತಮ್ಮ 1 ರೂಪಾಯಿ ತೊಗೋ ಭಿಕ್ಷರನ್ನು ತಿಕ್ಕೊಂಡ್ಬಿಡ್ತಾರೆ ಇವರು. ಇವು ಫೇಲ್ ಆಗೋಲ್ಲ ಯಾಕೆ, ನಮ್ಮ ನೀಟಾಗಿ ಬೆಳೆ ಜುಬ್ಬ ಹಾಕ್ಕೊಂಡು ಹಂಗೆ ಹಾಕ್ಕೊಂಡ ಮತ್ತೇನಪ್ಪ ಮಾಮ ಆರಾಮ. ಆ ಗತ್ತು ಮನುಷ್ಯನಿಗೆ ಬದುಕಬೇಕಾದ್ರೆ ಗತ್ತು ಬೇಕ್ರಿ, ಹುಚ್ಚುಚ್ಚಾರ ಅಡ್ಡಾಡಬಾರ್ದು. ಇದಕ್ಕೆ ನಮ್ಮಿಂದ ಎತ್ತಿದ ಕೈ ರೀ, ಬೇಕಾದ್ರೆ ನೋಡಿ ಮಳೆ ಇಲ್ಲ ಬಿಸಿಲು ಎಷ್ಟೈತೆ ಒಬ್ಬರ ಚಿಂತೆ ಮಾಡ್ತೀವಲ್ಲ, ಏ ಮಳೆ ಭಾಳ ಐತೆ ಅಂತೇಳಿ ಈ ವರ್ಷ ಎಳ್ಯಾರ ಅಂತಾರೆ. ಈಗಲಿಂದ ಬಿಸಿಲಿದ್ರೆ ಅನ್ಸಂಗಿಲ್ಲ ಮಳೆ, ಅದೇ ಬೆಂಗಳೂರಾಗ 32 ಡಿಗ್ರಿ ಇರ್ತೈತ್ರಿ. ಓ ಏನು ಹಾಟ್ ಅಲ್ವ ಅಮ್ಮ, ಏ ಅಮ್ಮ 40 ನಮ್ಮೂರಾಗ ಯಾದಗಿರಿಯಾಗ. ಹಾಂ ಇವೇನು ಫ್ರಿಜ್ಜಿನಿಂದ ಉಚ್ಚಿ ಬಿದ್ದಾರೆ ನನ್ನ ಹಂಗೆ ಮಾಡ್ತಾರೆ. ಬಿಸಿಲು ಬಡಿಸ್ಕೋಬೇಕು ಮಕ್ಕಳು, ಮಳೆಯಾಗ ತೊಯ್ಸ್ಕೋಬೇಕು, ಬಿಸಿಲು ಬಡಿಸ್ಕೋಬೇಕು, ನೆಲಕ್ಕೆ ಬೀಳಬೇಕು, ಒಳ್ಳೆಯಾಡಬೇಕು. ಇಲ್ಲಿ ಕುಂತ ನೋಡಿ ಇಲ್ಲಿ ಕೆಳಗೆ ಕನ್ನಡ ಮೀಡಿಯಮ್ ಅನ್ನಲೇ ನೀವು ಅಪ್ಪ ತಂದೆ ಎಲ್ಲಿದ್ರಲ್ಲ ಎಷ್ಟೊತ್ತು ಹೆಂಗೆ ಕುಂತಾವ ನೋಡವು. ಅವು ಕೆಚ್ಚು ಪೇಚಲ್ ಎಲ್ಲಿ ಬೇಕಲ್ಲಿ ಕುಂದಿರ್ತಾವ, ಎಲ್ಲಿ ಕೆಳಗೆ ಏನೈತೆ ಹಿಂದೆ ನೋಡಿ ನಾಳೆ ನೋಡಂತ ಹೋಗಂತಾವ. ಅವಾಗಲೇ ಇಂಗ್ಲೀಷ್ ಮೀಡಿಯಮ್ ಹುಡುಗ ನೀಟ್ ಅಡ್ರೆಸ್ ಮಾಡ್ಕೊಂಡು ಚೇರ್ ಹುಡುಗಿ ಅಲ್ಲೇ ಕುಂದಿರ್ತಾರೆ ರೀ. ಅವ್ರು ನೋಡಿ ಹೆಂಗೆ ಉಳ್ಳಾಡಕ್ಕೆ ಇನ್ನೂ ಸ್ವಲ್ಪ ಹೊತ್ತಿಗೆ ಮಕ್ಕೊಂಬಿಡ್ತಾರೆ ಅವರು, ಅಲ್ಲೇ ಮಲಗಿಬಿಡ್ತಾರೆ. ಮಲಗಿ ಹಿಂಗೆ ನೋಡಕ್ಕೆ ಹತ್ಬಿಡ್ತಾರೆ ನಾನು. ಹಾಂ ಯಾಕಂದ್ರೆ ಹೂ ಒಂಥರ ಬ್ರಿಟಿಷ್ ಆಗಿಬಿಡ್ತು, ಇಂಗ್ಲೆಂಡ್ ಇಂಗ್ಲೀಷ್ ಕಲ್ತೀವಿ ನಾವು ಟಿಪ್ ಟಾಪ್ ಇರಬೇಕು ಅಂತ. ಅವ್ರಂಗೆ ಡ್ರೆಸ್ ಹಾಕ್ಕೊಂತೀವಿ, ಅವ್ರಂಗೆ ಉಣ್ತೀವಿ, ಚಮಚದಾಗ ಗೊತ್ತು, ಆದರೆ ಅವ್ರಂಗೆ ಓದ್ತೀವಿ ನಾವು, ಅವ್ರಂಗೆ ಕೆಲಸ ಮಾಡ್ತೀವಿ ನಾವು, ಅವ್ರಂಗೆ ನೀಟ್ ಅದೀವೇನು, ಅವ್ರಂಗೆ ಅಧಿಕಾರ ಹಿಡಿಯುವಂಥ ಗತ್ತೈತೆ ನಮ್ತಾಗ. ಅದನ್ನು ಕಲಿಸ್ಬೇಕು. ಯಾಕೆ ಅವ್ರಿಗೆ ಅದು ಬಂತಂದ್ರೆ ಅವರು ಮಾತೃಭಾಷೆಯಲ್ಲೇ ಶಿಕ್ಷಣವನ್ನು ಪಡಿತಾರೆ. ನಾವು ಮಾತೃಭಾಷೆ ಬಿಟ್ಟು ಇಂಗ್ಲೀಷ್ ಮೀಡಿಯಮ್ನೇ ಶಿಕ್ಷಣ ಪಡಿತೀವಿ, ಅದಕ್ಕೆ ನಮ್ಮ ಮಕ್ಕಳು ಹಂಚ್ಕೊಂತಾವೆ ಎಲ್ಲದಕ್ಕೆ. ಈಗ ಇಂಗ್ಲೀಷ್ ಮೀಡಿಯಮ್ ಹುಡ್ರದಾವಿಲ್ಲ,
ಇಲ್ಲಿ ಇಂಗ್ಲೀಷ್ ಮೀಡಿಯಮ್ನಾಗ ದೊಡ್ಡವರು ಹುಡುಗರು ಬಿಡ್ರಿ, ಇಂಗ್ಲೀಷ್ ಮೀಡಿಯಮ್ನಲ್ಲೇ ಡಿಗ್ರಿ ಮುಗಿಸ್ತಾರೆ ಯಾರಾದರೂ ಇದ್ದೀರಾ? ಸ್ವಲ್ಪ ಕೈ ಮೇಲೆ ಹತ್ರಿ. ಫುಲ್ ನಿಮ್ಮ ಡಿಗ್ರಿ ಇಂಗ್ಲೀಷ್ ಮೀಡಿಯಮ್ನಾಗ, ಇಂಜಿನಿಯರ್ ಡಾಕ್ಟರ್ ಏನೇ ಇರವಲ್ಲ, ಸ್ವಲ್ಪ ಕೈ ಹತ್ರಿ. ಏನೋ ಅನ್ನೋದಿಲ್ಲ, ಸ್ವಲ್ಪ ಎಕ್ಸಾಂಪಲ್ ಬೇಕಾಗಿತ್ತು. ಹಾಂ, ವೆರಿ ಗುಡ್. ಇಲ್ಲಮ್ಮ ಹೆಣ್ಮಕ್ಳೊಳಗೆ ಇಂಗ್ಲೀಷ್ ಮೀಡಿಯಮ್ನಾಗ ಸ್ಕೂಲ್ ಓದಿದವರು, ಎಸ್ ಎಲ್ ಸಿ, ಟೆಂತ್, ಪಿ ಯು ಸಿ, ಗುಡ್ ಗುಡ್. ಹಾಂ, ಈ ಇಂಗ್ಲೀಷ್ ಮೀಡಿಯಮ್ನಾಗೆ ನಿಮ್ಮ ಓದನ್ನು ಏನು ಪೂರ್ಣಗೊಳಿಸಿರಲ್ಲ, ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನಿಮಗೆಂದರೆ ರಾತ್ರಿ ಮಕ್ಕೊಂಡ ಕನಸು ಇಂಗ್ಲೀಷ್ನಾಗ ಬಿದ್ದವನು? ಸಾಧ್ಯನೇ ಇಲ್ಲ. ನೀವು ಯಾವ ಭಾಷೆಯನ್ನೇ ಕಲೀರಿ, ಯಾವ ಭಾಷೆ ಒಳಗೆ ಮಾಸ್ಟರ್ ಡಿಗ್ರಿ ಪಿ ಎಚ್ ಡಿ ಮಾಡಿರಿ, ನಿಮಗೆ ಕನಸು ಬೀಳೋದು ನಿಮ್ಮ ಮಾತೃಭಾಷೆಯಲ್ಲಿ, ಅದನ್ನು ಜ್ಞಾಪಕ ಇಟ್ಕೊಳ್ರಿ. ಮತ್ತು ಯಾವ ಭಾಷೆಯಲ್ಲಿ ನಮಗೆ ಕನಸು ಬೀಳ್ತವೋ ಅದು ನಮ್ಮ ಮಾತೃಭಾಷೆ, ಅದಕ್ಕಾಗಿ ನಾವು ಹೋರಾಟ ಮಾಡಬೇಕು, ಅದನ್ನು ಬೆಳೆಸೋದಕ್ಕೆ ಬದುಕಬೇಕು. ಅದಕ್ಕಾಗಿ ನಾನು ಕನ್ನಡವನ್ನು ಒತ್ತಾಸೆಯಾಗಿ ಇಟ್ಕೊಂಡು ಇವತ್ತು ನಿಮ್ಮ ಎದುರಿಗೆ ನಿಂತಿದ್ದೀನಿ ಸ್ನೇಹಿತರೆ. ನಿಮಗಿಂತ ಎತ್ತರದಾಗ ನಿಂತೀನಿ ಅಂತ ನಾನು ದೊಡ್ಡವ ಅಲ್ಲ. ನೋಡ, ಕತ್ತಲದಾಗ ನನ್ನ ನೀವು ಕುಂತು ನನ್ನ ಬೆಳಕನ್ನ ನಿಂದಿರಿಸಿರಿ ಅಂದ್ರೆ ನೀವು ದೊಡ್ಡವರು. ಇಷ್ಟು ಮಂದಿ ನನಗೆ ಬೆಳಕನ್ನ ನಿಂದಿರಿಸಿ ಕತ್ತಲದಾಗ ಕುಂತು ಕೇಳಕತ್ತೀರಿ ಅಂದ್ರೆ ನನ್ನ ಪುಣ್ಯ ಇದು. ಇದನ್ನು ಮಾತೃಭಾಷೆಯ ಶಿಕ್ಷಣ ಈ ವಿನಯವನ್ನು ಕಲಿಸ್ತೈತೆ. ಕೆಲವೇ ಶಬ್ದ ರೀ ಇಂಗ್ಲೀಷ್ನ ಯಾಕಂದ್ರೆ ಕಡ ತಂದು ಲ್ಯಾಂಗ್ವೇಜ್ ಅದ ನಮಗೆ. ನಮ್ಮ ಸುಭಾಷ್ ಅವ್ರು ಹೇಳಿದ್ರು ಇದು ಇಂಗ್ಲೀಷ್ ಮೀಡಿಯಮ್ ಆದರೂ ಸಹಿತ ಗುರುಕುಲ ಪದ್ಧತಿಯ ಶಿಕ್ಷಣವನ್ನು ಇಲ್ಲಿ ಕೊಡ್ತಾ ಇದ್ದೀವಿ, ಭಾಳ ಸಂತೋಷ. ಅದಂತೂ ಇನ್ನೂ ಶ್ರೇಷ್ಠ. ಗುರುಕುಲ ಶಿಕ್ಷಣ ಅದ್ಭುತ. ಗುರು ಶಿಷ್ಯ ಪರಂಪರೆಯನ್ನು ಬೆಳೆಸ್ಬೇಕು. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ್ ಎಲ್ಲೇ ಐತ್ರಿ? ಇಲ್ಲ ಇಲ್ಲ, ಗುರುವೇನ್ ನಮಃ ಅಲ್ಲ, ಈಗ ಗುರುವೇನ್ ಮಹ, ಗುರುವೇನ್ ನಮಃ ಅಲ್ಲ, ಗುರುವೇನ್ ಮಹ. ಗುಟುಕ ಬ್ರಹ್ಮ ಸ್ಟಾರ್ ವಿಷ್ಣು, ಗುಟುಕ ಬ್ರಹ್ಮ ಸ್ಟಾರ್ ವಿಷ್ಣು, ಮಾಣಿಕ್ ಚಂದೋ ಮಹೇಶ್ವರ, ಬ್ರ್ಯಾಂಡಿ ಸಾಕ್ಷಾತ್ ಪರಬ್ರಹ್ಮ, ಬ್ರ್ಯಾಂಡಿ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಏಡ್ಸೇನ್ ನಮಃ. ಹೊಸ ಹೊಸ ಶ್ಲೋಕಗಳು ಇವೆಲ್ಲ. ಇಂಗ್ಲೀಷ್ನ ಮಾತಾಡೋರು ಹುಡುಕಾಡ್ತಿರ್ತಾರೆ ಶಬ್ದಕ್ಕೆ. ನಾನಲ್ಲೇ ನಮ್ಮ ವಸಣ್ಣವ್ರ ಮನೆಗೆ ಕುಂತಲ್ಲೇ ಇಲ್ಲಿ ಮಾತಾಡೋರು ಕೇಳ್ತಿದ್ದೆ. ಆಲ್ಮೋಸ್ಟ್ ಎಲ್ಲರೂ ಕನ್ನಡದಾಗ ಮಾತಾಡಿದ್ರು, ಚಲೋ ಮಾತಾಡಿದ್ರು ಎಲ್ಲರೂ. ಇಂಗ್ಲೀಷ್ನ ಮಾತಾಡಿಸ್ರಿ, ಅವ್ರು ನಿಧಾನ ಹುಡುಕಾಡ್ತಾರೆ. ಟುಡೇ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಸ್ಕೂಲ್ ವಿಚ್ ಈಸ್ ರನ್ನಿಂಗ್ ಫ್ರಾಮ್ ಸಿನ್ಸ್ ಟೂ ಇಯರ್ಸ್. ಅವ ಏನು ಸ್ಟೈಲ್ ಅಪ್ಪ ಅದು ಹುಡುಕಾಡ್ತಾರೆ ಶಬ್ದಕ್ಕೆ. ಪಟ 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 ಮಾತಾಡೋಂಗಿಲ್ಲ. ಇದು ಹಾವಾಡಿಸೋರ್ನ, ಕೋತಿ ಆಡಿಸೋರ್ನ, ಟಾಂಗ ಹೊಡೆಯೋರ್ನ, ದೊಂಬರಾಟ ಆಡೋರ್ನ ನೋಡ್ರಿ, ಪಟ 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 ಇಂಗ್ಲೀಷ್ ಮಾತಾಡ್ತಿರ್ತಾರೆ. ಯಾಕೆ? ಮಾತೃಭಾಷೆಯಲ್ಲಿ ಮಾತಾಡ್ತಿರ್ತಾರೆ. ಈ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪ ಸತ್ತ ಅನ್ನಾಕ ಇಂಗ್ಲೀಷ್ನಾಗ ನಾಕ, ಡೈಡ್, ಡೆಡ್, ಎಕ್ಸ್ಪೈರ್ಡ್, ಮತ್ತು ಪಾಸ್ಡ್ ಅವೇ, ನೋ ಮೋರ್. ಮುಗಿದೋತು. ಡೈಡ್, ಡೆಡ್, ನೋ ಮೋರ್, ಪಾಸ್ಡ್ ಅವೇ, ಎಕ್ಸ್ಪೈರ್ಡ್. ಭಾಳ ಆದರೆ ಐದು ಶಬ್ದದೊಳಗೆ ಮುಗು. ಇನ್ನೊಂದು ನೀವು ಸತ್ತ ಅನ್ನಾಕ ಡಿಕ್ಷನರಿನೇ ತರ್ಬೇಕು ನೀವು. ತೊಂದು ಹುಡುಕಿ ಅವನು ಹೆಣ ಒಯ್ದು ಬಿಟ್ಟಿರ್ತಾರೆ ಅಷ್ಟೊತ್ತಿ. ಅದ ಕನ್ನಡದಾಗ ಸತ್ತ ಅನ್ನೋದನ್ನು ಸತ್ತು ವ್ಯಕ್ತಿ ಮೇಲೆ ನಾವು ಆ ಶಬ್ದ ಹುಟ್ಟಿಸ್ತೀವಿ. ಕನ್ನಡದಾಗ ಸತ್ತ ಅನ್ನಕ್ಕೆ ಎಷ್ಟು ಅದಾವ ರೀ? ಸತ್ತ ಸ್ವರ್ಗಸ್ಥಾದ, ಕೈಲಾಸವಾಸಿಯಾದ, ವೈಕುಂಠವಾಸಿಯಾದ, ಲಿಂಗೈಕ್ಯಾದ, ಲಿಂಗದೊಳಗಾದ, ದೈವಾಧೀನಾದ, ಇವೆಲ್ಲ ಸಾಹಿತ್ಯಿಕ ಶಬ್ದ. ನಾವು ಕೈಲಾಕವು ಸತ್ತ, ಗೊಟಕ್ಕಂದ, ಡೆಮ್ಮಂದ, ಔಟಾದ, ವಿಕೆಟ್ ಒಗದ, ನಿಗಿರ್ಕೊಂಡ, ಬಾಯಾಗ ಮಣ್ಣಕ್ಕೊಂಡ, ಬಿಳೆ ಬಟ್ಟೆ ಹೊಚ್ಕೊಂಡ, ಕುಣಿಯಾಗ ಇಳಿದ, ಬೆಂಗಳೂರು ಕಡೆ ಮನೆ ಮುಂದೆ ಹೊಗೆ ಹಾಕಿಸ್ಕೊಂಡ ಅಂತ. ಇವೆಲ್ಲ ಎಲ್ಲಿದ್ದುವು? ಯಾವ ಡಿಕ್ಷನರಿಗೆ ಅದವ? ನಾವು ಹುಟ್ಟಾಕಿದ್ದೀವಿ. ಇನ್ನೊಂದು ಐತೆಪ್ಪ, ಯಪ್ಪ ಕೆಲವು ಕಡೆ ಸಮಾಧ ಅಂತಾರೆ, ಸರಿಯಾದ ಸಮಾಧ. ಇನ್ನೊಂದು ಶಬ್ದ ಐತೆ ಉತ್ತರ ಕರ್ನಾಟಕದಾಗ, ಅದು ಎಲ್ಲ ಡಿಕ್ಷನರಿ ಹುಡುಕಿದೆ ನಾನು. ಎಲ್ಲಿ ಸಿಗ ಮಿಂಡ್ರಿಕೆಂಡು ಅಂತ. ಹಾಂ, ಎಲ್ಲೈತಪ್ಪ ಈ ಶಬ್ದ? ಇದು ಯಾರು ಹುಟ್ಟಾಕಿದ್ರು? ಮಾತೃಭಾಷೆ ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೈತೆ. ಸ್ವಂತ ಶಬ್ದ ಸೃಷ್ಟಿ ಮಾಡ್ಬೋದು ನೀವು ಮಾತೃಭಾಷೆಯಲ್ಲಿ ಮಾತಾಡ್ತಿದ್ರೆ. ನೀವೇ ಹುಟ್ಟಾಕಿಬಿಡ್ತೀರಿ. ಹಾಂ, ಡ್ಯಾಮ್ ಅಂದ ಅಂತ ಎಲ್ಲೈತಿ? ವಿಕೆಟ್ ಒಗದ, ಕ್ರಿಕೆಟಿನ ಜೈಂಟ್ ಮಾಡಿದ್ರು. ಹೌದಾ? ಏ, ನಿಗರ್ಕೊಂಡು ಹೋದ, ಸೆಟ್ಕೊಂಡು ಹೋದ. ಆ ವ್ಯಕ್ತಿ ಯಾರು ಅನ್ನೋದ್ರ ಮ್ಯಾಗೆ ಡಿಸೈಡ್ ಆಗ್ತೈತೆ ನಿಮ್ಮ ಭಾಷೆ, ನಿಮ್ಮ ಪ್ರಾಂತೀಯ ಭಾಷೆ, ನಿಮ್ಮ ಸಂಸ್ಕೃತಿ, ನೀವು ಬೆಳೆದ ವಾತಾವರಣ. ನಿಮಗೆ ಶಬ್ದಗಳನ್ನ ಸೃಷ್ಟಿಸುವ ತಾಕತ್ತು ಕೊಡ್ತೈತೆ. ಶಬ್ದ ಬ್ರಹ್ಮರು ನೀವು ಆಗ್ತೀರಿ. ಮಾತೃಭಾಷೆಯನ್ನು ಕಲ್ತ್ರ, ಬೇರೆ ಭಾಷೆಯನ್ನು ಕಲ್ತ್ರ, ಬಗಲ ಮನೆಯಾಗಿಂದ ಇಸ್ಕೊಂಡ್ಬರ್ಬೇಕಾಕೈತಪ್ಪ. ಹೌದಾ? ಹಾವಾಡ್ಸೋರು ಎಷ್ಟು ಚಂದ ಮಾತಾಡ್ತಾರೆ.
ಇವೆಲ್ಲ ಹೈದರಾಬಾದ್ ಕರ್ನಾಟಕ ರೀ, ಇಲ್ಲೆಲ್ಲ ಹಿಂದೆ ಹೈದರಾಬಾದ್ ನವಾಬರಾಳ್ಯಾರ ನಮ್ಮನ್ನೆಲ್ಲ, ಕೊಪ್ಪಳ ಬಳ್ಳಾರಿ ಇನ್ನು ಹಿಂದೆ. ಹಿಂಗಾಗಿ ನಮ್ಗೆ ಮುಸ್ಲಿಂ ಸ್ನೇಹಿತರು ಭಾಳ ಮಂದಿ, ಅವ ನಮ್ಮ ಜೊತೆಗೆ ಓದಿರ್ತಾನ, ನಮ್ಮ ಜೊತೆಗೆ ಬೆಳೆದಿರ್ತಾನ, ಕನ್ನಡ ಬರ್ತೈತೈತ್ರಿ ಇವ ಬಿಡಂಗಿಲ್ಲ. ಅವ ಮುಸ್ಲಿಂ ಅಂತ ಹೇಳಿದ್ರೆ ಇಂಗ್ಲಿ ಹಿಂದೆಗೆ ಮಾತಾಡ್ತಾನೆ, ಇತ್ತ ಪೂರ್ತಿ ಹಿಂದೆಲ್ಲ ಇತ್ತ ಕನ್ನಡ ಅಲ್ಲ. ಬಶೀರ ಮಾಲಮೈಕ್ಯ ತುಮೆ ಯಾಬಾ ಅಣ್ಣ ಭಾಷಾಕು ಹೆಣ್ಣು ದೇಖನೇಕಲಿಯೇ ನೋಡಿ, ಹಿಂದಿ ಅಲ್ಲ ಕನ್ನಡ ಅಲ್ಲ, ಅಣ್ಣ ಭಾಷಾಕು ಹೆಣ್ಣು ದೇಖನೇಕಲಿಯೇ ಹೊನ್ನೂರು ಗಯಾತ ಕೈಯ ಕಾಡಿನೈ ಬೀಡಿನೈ ಕಂದಿಲ್ಲ ಈ ಬಾ, ಕತ್ಲಂದ್ರೆ ಕತ್ಲು ಬಾ, ಕೈಯ ಬ್ಯಾಟ್ರಿ ಬಿ ನೈ ಉಸ್ ವಕ್ತ ಬಸೀರ ಕಳ್ಳಿ ಸಾಲ ಮೇಕ ಕರೆ ಹಾವು ಸಳ 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 ಗಯ ಅಮಾಸಿ ಕತ್ಲ ಕರ್ಗ ಕುರಿ ಹಾವು ಕಳ್ಳಿ ಸಲ್ಯಾಗ ಹೋದ ಹೆಂಗೆ ಕಂಡಿದ್ದೀತ್ರಿ ಅವಳು ನೋಡ್ರಿ. ಮಾತೃಭಾಷೆ ಎಲ್ಲ ಹೇಳ್ತಿರೋದು ಎಷ್ಟು ಸಲೀಸಾಗಿ ಹೇಳ್ತಾರೆ. ಹಾಂ ಸಳ 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 ತೂಕಿ ಹಾಕರೆ ಬಾ ಅಂದ ಮಗಲ ಮೈಕಿ ಹಾಕರು ಬಾಜು ಬಡಗಿತ ಬಡಗಿ ತೊಗೊಂಡು ಬೆನ್ನ ಹತ್ಯ ಹಾವು ಪುಸುಕ್ನ ಗುದ್ದು ಮಿಗಯ ಗುದ್ದು ಚೋಟ ತಾಪ ಬಸೀರ ಪೂರ ಹಾವು ಅಂದರ ನೈ ಗುಸ ಬಾಲ ಬಹಾರ ಇತ್ನಾಸ ಬಚ ಮೈ ದೋ ಬಳಸೆ ಬಾಲ ಇವು ಪಕಡಿಗೆ ನಾಗಪ್ಪಕ್ಕ ಹೊರಗೆಳೆ ನಾಗಪ್ಪ ಹೊರಗಾಕು ಗುಸ್ಸೇಸ ಇವು 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 ಓ ಚೋಳೆ ಮಗನ ಬಳಿವಾಡಕ್ಕೆ ಹಾವು ಹೆಡಿಯತ್ತೆ ಎಲ್ಲರ ಕಾಳಿಂಗ ಸರ್ ಪಾಡಿದಂಗೆ ಆಡ್ತೈತೆ ಹ್ಞೂ ಇವು 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 ಆಡ್ನೆ ಅಲ್ಲಿಗೆ ಅಂತ ನೋಡು ವರ್ಣನೆ ಮಾಡೋದು ನೋಡ್ರಿ ಅವನ್ನ ಸುಳ್ಳ ಇರಲಿದು ಎಷ್ಟು ಚಂದ ವರ್ಣನೆ ಮಾಡಕತ್ತೇನೆ ಅಕ್ಕ ಮಾತೃಭಾಷೆ ಐತೆ ಒಂದು ಅದು ಆ ತೂಕ ಹಾಕರೆ ಬಾ ನಾವು ಬಸೀರ ಮೈಕೆ ಹಾಕರು ಬಾಜುಯ ಕಲ್ಲು ಪಡೆಯತ್ತ ತೊಗೊಂಡು ಏಕ್ ಮಾರು ಮಾರ್ಯಾ ನಾಗಪ್ಪ ಬೆನ್ನ ಹತ್ಯ ಮುಜೆ ಮೈ ಕುಂಡಿ ಕಾಲು ಹಚ್ಕೊಂಡು ಓಡ್ಯ ಹಾಂ ಹಾವು ನೋಡಿ ಅದು ಓಡ್ ಹಿಂದೆ ಬೆನ್ನತ್ತಿಗಳೇ ಓಡಿ ಹೋದದ್ದನ್ನು ಎಷ್ಟು ಚಂದ ಇಂಗ್ಲೀಷ್ನಾಗ ಹೇಳ್ರಿ ನೋಡೋಣ ಐ ಸಾ ಎ ಸ್ನೇಕ್ ಯು ನೋ ಇಟ್ ಓ ಮೈ ಗಾಡ್ ಹಿಂಗ ಅಂದ್ಬಿಡ್ತೀವಿ ಅದು ಅದಕ್ಕೆ ಇಂಗ್ಲೀಷ್ನಾಗ ಒಂದು ಗಾದಿ ಮಾತೈತೆ ಏನು ಬಟ್ಟೆ ನೋಡಿ ಬರಮಾಡಿಕೊಳ್ಳುತ್ತೇವೆ ಮಾತು ಕೇಳಿ ಬೀಳ್ಕೊಡುತ್ತೇವೆ ಸೂಟು ಬಿಟ್ಟಕ್ಕೆ ಬನ್ನಿ ಸರ್ ಬನ್ನಿ ಅವ ಮಂದು ಬ್ಯಾಪೆ ಬ್ಯಾಪೆ ಅಂದ್ಬಿಟ್ಟಂದ್ರೆ ಹ್ಞೂ ಹೋಗಿ ಬರಪ್ಪ ತಾತ ದೊಡ್ಡದಿ ನಿನ್ನ ಸೂಟಿಗೆ ಬೆಲೆ ಅಂತೀವಿ ಬಟ್ಟೆ ಮುಖ್ಯ ಅಲ್ಲ ಮಾತು ಮುಖ್ಯ ನಿಮ್ಮ ಮಕ್ಕಳಿಗೆ ಮಾತು ಬರಬೇಕಾದ್ರೆ ಇಲ್ಲಿ ಇಂಗ್ಲೀಷ್ ಕಲೀಲಿ ಮಕ್ಕಳು ಬೇಡ್ರಂದ್ರೆ ನಾನು ಇಂಗ್ಲೀಷ್ ದೇಶ ಅಲ್ಲ ನಾನು 9 ದೇಶ ಅಡ್ಡಾಡಿ ಬಂದೀನಿ ಆದರೆ ಮನೆಯಲ್ಲಿ ಮಾತೃಭಾಷೆಯಲ್ಲಿ ಮಾತಾಡ್ಸಿರಿ ಮಕ್ಕಳನ್ನ ಮಮ್ಮಿ ಅಂತ ಅನಿಸ್ಕೋಬೇಡ್ರಿ ಅವ್ವ ಕೆಲವು ಹುಡುಗರು ಬ್ಲ್ಯಾಕ್ಮೇಲ್ ಮಾಡಕತ್ತಾರ ಮಮ್ಮಿ ನಂಗೆ ರಿಮೋಟ್ ಕೊಡಿಸ್ಬೇಕು ನೀನು ಏನದು ವಿಡಿಯೋ ಗೇಮ್ ಕೊಡಿಸ್ಬೇಕು ನೀನು ಕೊಡಿಸೋದ್ರೆ ಅಂದ್ರೆ ಏನು ಮಾಡ್ತಿ ನಿನಗೆ ಮಂದಿ ಬಂದಾಗ ಅವ್ವ ಅಂತ ಕರೆದು ಬಿಡ್ತು ನೋಡು ಯಾಕಂದ್ರೆ ಮಮ್ಮಿ ಅನ್ನಂತ ಹೇಳಿರ್ತಾಳೆ ಹಾಂ ನಮ್ಮ ಮಾಮನೆಯವ್ರು ಈಗ ನಂಗೆ ಜೋಕ್ ನೆನಪಾಡೋದು ಏನು ನನಗೆ ಥ್ರೋಟ್ ವರ್ಲ್ಡ್ ಬರ್ತೈತೆ ಕಾರಣ ನಾವು ಹೆಚ್ಚು ಫಾರಿನಿಗೆ ಹೋಗೋದಿಲ್ಲರಿ ಅವಾಗೇನು ಹೋಗಿ ಬಂದೆ ಹೋಗಿ ಬಂದೆ ಈಗ ಒಳ್ಳೆಗೈತೆ ಬೇರೆ ದೇಶದಾಗ ಇಲ್ಲಿ ನೋಡ್ರಿ 10,000 ಜನ ಸೇರ್ತೀರಿ ಚಂದ ಅಲ್ಲೇನು 150-300 ಮಂದಿ ಸೇರ್ತಾರೆ ಪಾಪ ಅಮೇರಿಕಾದ ಲಂಡನ್ನಾಗ ಮೂಡ ಬರೋಂಗಿಲ್ಲ ಮಾತಾಡಿದಾಗ ನಾವು ಕಟ್ಟಿಮಕ್ಕಂತ 300 ಮಂದಿ ಸುತ್ತ ನಿಂತಿರ್ತಾರೆ ನಮಗೆ ಬ್ಯಾಬಡಪ್ಪ ತಂದೆ ಯಾಕೆ ತ್ರಾಸು 24 ತಾಸು ಆ ವಿಮಾನದಾಗ ಕುಂತೋಗ ದೊಡ್ಡ ವಿಮಾನದಾಗ ಹೋದವ್ರು ಇರ್ಬೋದು ಯಾರೇ ಇಲ್ಲೇ ಈಗ ಹೋದ್ರೆ ಅದಿರೇನ ವಿಮಾನದಾಗ ಅಮೇರಿಕಕ್ಕೆ ಹೋಗೋದು ಅನುಭವ ಹೆಂಗಂತಾರ ನಿಮ್ಗೆ ಹೆಂಗೆ ಅಂತ ಹೇಳ್ಬೇಕಂದ್ರೆ ಗೂಟಕ್ಕೆ ಬಡದ ಹೆಣಕ್ಕೆ ಏನು ತ್ರಾಸು ಇರ್ತೈತೆ ಅಂತ ತಿಳ್ಕೊಬೇಕಾದ್ರೆ ಅಮೇರಿಕಕ್ಕೆ ಹೋಗ್ಬೇಕು ನೀವು ಇಷ್ಟ ರೀ ಚೇರ್ ಇಷ್ಟ ಹಿಂಗೆ ಕುಂದಿರ್ಬೇಕು ಹ್ಞೂ ಪೈಕೇನು ಇಷ್ಟ ಇರ್ತಾವ್ರಿ ಒಳಗೆ ಮೂರ್ನಾಲ್ಕು ಪೈಕೇನು ಇರ್ತಾವ ಕೆಳಗೆ 350 ಜನ ಮ್ಯಾಗ 300 ಜನ ಕುಂದಿರ್ತೀವಿ ಏರ್ ಬಸ್ ಅಂತಾರೆ ಅದಕ್ಕೆ ಒಂದು ಹಳ್ಳಿನ ಅದು 700 ಮಂದಿ ಹಳ್ಳಿನ ಹಳ್ಳಿನ ಮ್ಯಾಗ ಇದ್ದಂಗೆ ಅದು ವಿಮಾನ ಇದ್ರೆ ಟಾಯ್ಲೆಟ್ ಇಷ್ಟ ನಾವು ಹಿಂಗೆ ಹೋಗ್ತೀವಿ ದಪ್ಪನವ್ರು ಹಿಂಗೆ ಹೋಗ್ತಾರೆ ಅದ್ರಾಗ ಒಳಗೆ ನೀರಿರಂಗಿಲ್ಲ ನಮಗೆ ಕದ ಹಾಕ್ಕೊಳಕ್ಕೆ ಬರವಲ್ತು ಹಾಂ ಹೇಳಲ್ಲ ಕದ ಹಾಕ್ಕೊಳಕ್ಕೆ ಅಲ್ಲಿ ಏನು ಮಾಡ್ಬೇಕ್ರಿ ಒಳಗೆ ಕುಂತ್ಕೊಂಡು ಹಿಂಗೆ ಸರಿಸಿದ್ರೆ ಹೊರಗೆ ಅಕುಪೈಡ್ ಅಂತ ಬರ್ತೈತೆ ಅಂದ್ರೆ ಒಳಗೆ ಅದಾರ ಚಿಲ್ಕ ಹಾಕ್ಲಂದ್ರೆ ವೆಕೇಟ್ ಅಂತ ತೋರಿಸ್ತೈತೆ ಖಾಲಿ ಐತಿ ಅಂತ ನಮಗೆ ಚಿಲ್ಕ ಹಾಕ್ಕೊಳಕ್ಕೆ ಬರವಲ್ತು ಸುಮ್ಮನೆ ಬಾಗಿಲ ಬಂದು ಮಾಡ್ತೀವಿ ದಬ್ಬಾಕತ್ಯಾರ ಹ್ಞೂ ಏನು ಮಾಡ್ಬೇಕಪ್ಪ ಹಾಕ್ಕೊಂಡ್ರೆ ಮತ್ತೆ ತೆಗಿಯಕ್ಕೆ ಬರ್ತೈತಿ ಇಲ್ಲೋ ಅಂತ ನಮಗೆ ಏನು ಐಡಿಯಾ ಮಾಡ್ಬೇಕ್ರಿ ನಾವು ಹಳ್ಳ್ಯಾಗ ಹೊಲ್ದಾಗ ಹೋದ ಸೊಳ್ಳೆ ಮಕ್ಕಳು ಕಲ್ಲು ಕುಟ್ರ್ಯಾಗ ಅದ್ರ ಮ್ಯಾಗ ಕುಂತು ಬಾಗಿಲಿಗೆ ಜಿಟಿಗೆ ಗಾಲ ಕೊಟ್ಬಿಟ್ವಿ ಹೊಯ್ಕಂತ ಹೋದ್ರೆ ಒಳಗೆ ನಾವು ಅಂತ ಹೊರಗೆ ದಬ್ಬೆ ದಬ್ಬತ್ತಾರ ಅಲ್ಲಿ ನೋಡಿದೆ ವೆಕೆಟ್ ಅಂತ ತೋರ್ಸಕತ್ತೈತಿ ಬಾಗಿಲು ಬರ್ಬೋದು ಏನು ತಿಳ್ಕೊಂಬಿಟ್ರು ಒಳಗೆ ಯಾವನ ಏನು ಆಗಿ ಬಿದ್ದಾನ ಅವ್ರು ದಬ್ಬದ ಜೋರು ಮಾಡಕತ್ತಿರು ನಾವು ಜಿಟಿಗೆ ಗಾಲು ಜೋಸ ಮಾಡಕ್ಕೆ ಕಡೆಗೆ ಹಿಂಗಾಗೈತಿ ಅಂತ ಗೊತ್ತಾಗಿ ಏನು ಮಾಡ್ಬೇಕ್ರಿ ಒಳಗೆ ಅದೀನಿ ಅಂತ ಹೆಂಗೆ ಹೇಳ್ತೀವಿ ಅವ್ರಿಗೆ ಅಂದಿವಿ ಓ ಮೈ ಗಾಡ್ ಅಂತ ವಾಪಸ್ ಹೋದು
ತಿರುಗಿ ಹೊರಗೆ ಬಂದು ನೋಡ್ತೀವಿ ರೀ, 50 ಮಂದಿ ಅಂತಾರೆ ನಮ್ಮ ನೋಡೋಕೆ ಹಿಂಗೆ ಸಾರಿ ಸಾರಿ ಅಂದ್ಕಂತ ನಮ್ಮ ಚೇರಿಗೆ ಕುಂತೀವಿಯಪ್ಪ. ಹಿಂಗಾಗಿ ಅಮೇರಿಕ ಮುಟ್ಟತನ ಇನ್ನೊಮ್ಮೆ ಬಾತ್ರೂಮ್ ಕಡೆ ಹೋಗಲಿಲ್ಲ. ಅವು ನಮ್ಮ ಮಾತೇ ನಮ್ಮ ಮಾಣಿಕ್ಯ ರೀ. ಬೆಂಗಳೂರು ಮಂದಿ ಭಾಳ ನೈಸೆ ಕರೀತಾರೆ ನಮ್ಮ ಕಾರ್ಯಕ್ರಮ ಕ್ಲಿಯರ್ ಹೇಳ್ತಾರೆ ಶಾಣ್ಯರು. ನಮ್ಮ ದಾಟು ನೋಡು ವಿದ್ಯೆ ಇಲ್ಲ, ಒಟ್ಟು ಪ್ರಾಣಿಸಿನ ಕರೆಸ್ಬೇಕು ಅನ್ನೋದು ಇರ್ತದೆ. ಅವ್ರು ಎಷ್ಟು ಚಂದ ಫೋನ್ ಮಾಡಿದ್ರು ಗೊತ್ತಾ ಬೆಂಗಳೂರು, ಹಲೋ ಹಾಂ ಸರ್, ನಾನು ಶ್ರೀನಿವಾಸ ಮೂರ್ತಿ ಅಂತ ಬೆಂಗಳೂರಿಂದ ಮಲ್ಲೇಶ್ವರಂದಿಂದ ಮಾತಾಡ್ತಿದ್ದೀನಿ ಸರ್. ಹಾಂ ಹೇಳಿ. ಏನು ಸರ್, ನಮಗೆ ಒಂದು ರಾಜ್ಯೋತ್ಸವಕ್ಕೆ ಒಂದು ಡೇಟ್ ಬೇಕು ಸರ್. ಎಲ್ಲಿ ಕಾರ್ಯಕ್ರಮ? ರವೀಂದ್ರ ಕಲಾಕ್ಷೇತ್ರದಲ್ಲಿ ಸರ್, ಸಾಯಂಕಾಲ 5-6 ನಿಮ್ಮ ಕಾರ್ಯಕ್ರಮ ಸರ್. 6 ಮೇಲೆ ಒಂದು ಡ್ರಾಮಾ ಇದೆ ಸರ್. ಇಷ್ಟು ಅಮೌಂಟು, ಇಂಥ ಲಾಡ್ಜು ನೋಡಿ ಎಷ್ಟು ಕ್ಲಿಯರ್ ರೀ. ಶ್ರೀನಿವಾಸ ಮೂರ್ತಿ, ರವೀಂದ್ರ ಕಲಾಕ್ಷೇತ್ರ, ರಾಜ್ಯೋತ್ಸವ ಕ್ಲಿಯರ್ ಹೌದಾ? ನಮಗೆ ಫೋನ್ ಮಾಡ್ತಾವ್ರಿ, ಹಲೋ ಹ್ಞೂ ಹೇಳ್ರಿ ಯಾರು? ಅಲ್ರಿ ಟಿವಿಯಾಗ ಬರೋ ಪ್ರಾಣೇಶ್ ನೀನ ಅನ್ರಿ. ಏನಂತೀರಿ ಅದಕ್ಕೆ? ನೀನ ಅನ್ರಿ. ನೀನು ಏಕವಚನ ರೀ, ಮುಂದೆ ಯಾವ ವ್ಯಾಕರಣದಾಗೂ ಇಲ್ಲವ ಹಿಂಗೆ. ನೀನನ್ರಿ. ಹ್ಞೂ ಹೌದಪ್ಪ ಹೇಳು. ಅಲ್ಲ ನಕಲಿ ಮಾಡ್ತಿರಲ್ಲ ನೀವಾನ? ಹ್ಞೂ ಹೌದಲ್ಲ, ಹೇಳು ಯಾರು ನೀನು? ನಾನು ಬಾಗಪ್ಪ ಅಂತ್ರಿ. ಹ್ಞೂ ಏನು ಬೇಕಾಗಿತ್ತು? ಅಲ್ರಿ ಮತ್ತೆ ಈ ಊರಿಗೆ ಬರ್ಬೇಕಲ್ರಿ ನೀವು. ಯಾವ ಊರಲ್ಲಿ? ಎಲ್ಲರೂ ಮಂದಿ ನಿಮ್ಮನ್ನು ಕರೆಸಂತಾರೆ, ಮತ್ತೆ ಬರ್ಬೇಕ್ರಿ. ಏ ಬರ್ತೀನಲ್ಲಿ, ಯಾವ ಊರು ಏನೈತೆ ಹೇಳು ನೋಡ್ರಿ. ಮತ್ತೆ ನಮ್ದು ಏನೈತೆ ಇಲ್ಲಿ ಎಲ್ಲರು, ಮತ್ತೆ ನೋಡ್ರಿ ಇದು ಏನೈತೆ, ಮತ್ತೆ ನಮ್ಮದು ಇಲ್ಲಿ ಎಲ್ಲರು, ಮತ್ತೆ ಎಲ್ಲರು ನಿಮ್ಮನ್ನು ಬಾ. ಎದಕ್ಕೆ ಕರೆಸಕತ್ತಿರ್ಲಿ? ಏನೈತೆ ಏನು ಕಾರ್ಯಕ್ರಮನೋ, ಸಾಲಿದು ಜಾತ್ರೆ ಹಬ್ಬೋ ತೇರೋ ಏನೈತೆ? ಏನಂಬದ ತಿಳಿವಲ್ತಾಗೈತ್ರಿ ಇದು ಬತ್ತಿ. ಇಲ್ಲೇ ನಮ್ಮ ಮಂದಿ ಎಲ್ಲ ನಿಮ್ಮನ್ನು ಕರೆಸಂತ ಒಯ್ಕೊಂಬಾಕೈತೆ ರೀ. ಹಾಂ ಅರ್ಧ ತಾಸು ಹಿಂಗೆ ಮ್ಯಾಗ ಕೆಳಗೆ ಮ್ಯಾಗ ಕೆಳಗೆ ಓದ್ರಕೈತಿ ಬಿಟ್ಟ. ಲೇಯ್ ಬಾಗಪ್ಪ, ಅಲ್ಲಿ ಬಗಲ ಯಾರು ಇದ್ರು ಕೊಡಲೆ ಅವರಿಗೆ, ನಮ್ಮ ಚೇರ್ಮನ್ ಅದಾರ ನೋಡಿ ತಗೊಂಡ್. ಆತ್ ಹಲೋ ಹಾಂ ಪ್ರಾಣೇಶ್ವರ. ಹಾಂ ನೋಡ್ರಿ, ನಮ್ಮ ಬಾಗಪ್ಪ ಒಬ್ಬತ್ತನ ಈ ಊರಾಗ ಓದ್ದತ್ತ, ಅದೆಲ್ಲ ಕ್ಲಿಯರ್ ಹೇಳ್ಬಿಟ್ಟ ನಿಮಗೆ. ಹಾಂ ನಾನು ಹೇಳೋದು ಏನು ಉಳಿದಿಲ್ಲರಿ, ಬಂದ್ಬಿಡ್ರಿ ನಮ್ಮ ಊರಿಗೆ. ಏನೇನು ಹೇಳಿಲ್ಲರಿ ಅವನು ಬಾಗಪ್ಪ. ಹಾಂ ಏನು ಎಲ್ಲಿ ಯಾವ ಊರಿಗೆ ಬರ್ಬೇಕ್ರಿ? ಗದಿಗೆ ಬರ್ರಿ. ಹಾಂ ಗದಗ ಪ್ರಾಪರ್ ಸಿಟಿ ರೀ. ಗದಗೆ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತ್ಕೊಳ್ರಿ, ನಾವು ಕರ್ಕೊಂಡು ಹೋಗ್ತೀವಿ. ಎಲ್ಲಿ ನಿಂದಿರಲಿ, ಏನು ಎತ್ತಂಗೆ ನಿಂತು ಹೋಗಿ ಕೇಳಪ್ಪ ನಾನು ಅನ್ನಂಗೆ ಆಗಿಬಿಟ್ಟಿತ್ತು. ನನಗೆ ಕಡೀಗೆ ಅವ್ರ ಬಾಯಿಂದ ಊರು ತೆಗಿಸಿ ಆ ಹಳ್ಳಿ ತೆಗಿಸಿ ಹೋಗಿ ಬರೋದ್ರಾಗ ಯಪ್ಪ ಒಂದು 10 ಊರಿಗೆ ಹೋಗಿ ಬಂದಷ್ಟು ಆಯಾಸ ಆಗಿತ್ತು ರೀ ನಮಗೆ. ಆದರೂ ಅಭಿಮಾನ ಕರೆಸ್ತಾವ, ಹೋಗ್ತೀವಿ ಕೇಳ್ತೀವಿ ನಡೀತೈತೆ. ಇಲ್ಲಿ ವಿಷಯ ಸಿಗ್ತೈತೆ ರೀ, ಬೆಂಗಳೂರಾಗ ವಿಷಯ ಇಲ್ಲ. ಅಲ್ಲಿ ಓದಿದ್ದನ್ನು ಹೇಳಬೇಕು, ಇಲ್ಲಿ ಅನುಭವ ಹೇಳಬೇಕು. ಅನುಭವಕ್ಕೆ ಪ್ರಾಧಾನ್ಯ ಕೊಡೋರು ನಾವು, ಓದಿಗೆ ಪ್ರಾಧಾನ್ಯ ಕೊಡೋರು ಅವರು. ಅದಕ್ಕೆ ಎರಡೆರಡು ಟೈಪ್ ಮಾತು. ಇಲ್ಲಿ ಮಾತಾಡ್ದಂಗೆ ಬೆಂಗಳೂರ ಮಾತಾಡ್ದೊಂದು ಚೂರು ತಿಳಿಯಂಗಿಲ್ಲವ. ನಾವು ತಂದೆ ತಮ್ಮಗೆ ಏನಂತೀವಿ? ಕಕ್ಕ ಅಂತೀವಿ. ಕಾಕಾ ಕಕ್ಕ ತಂದೆ ತಮ್ಮಂದ್ರಿಗೆ ಯಾಕ್ರಿ ಯಜಮಾನ್ರಿ? ಹೌದಲ್ಲ ಕಕ್ಕ ಅಂತೀವಿ. ಬೆಂಗಳೂರ ಕಕ್ಕ ಅಂದ್ರೆ ಏನು? ಹಾಂ ಅದ ದೊಡ್ಡ ಪಜೀತ್ರಿ. ನಮ್ಮ ಕಡೆದು ಬೆಂಗಳೂರಾಗ ಅಲ್ಲೇ ಹುಟ್ಟಿ ಅಲ್ಲೇ ದೊಡ್ಡದಾಗೈತೆ ಹುಡುಗಿ. 8 ವರ್ಷ ಆಗಿಂದ ಈ ಕಡೆ ಊರಿಗೆ ಬಂತು ಗದಿಗ್ಗೆ. ಎಲ್ಲರ ಹುಡುಗಿನ 6 ಮಂದಿ ಅವ್ರ ಅಪ್ಪಗ ಅಣ್ತಮ್ಮಂದ್ರು. ಎಲ್ಲರ ಹುಡುಗಿನ ಹೇಳ್ಕೊಳ್ಳೋದು ಈ ಕಕ್ಕ ಚಲನ, ಈ ಕಕ್ಕ ಚಲನ, ಈ ಕಕ್ಕ ಬೇಷ, ಈ ಕಕ್ಕ ಬೇಷ. ಸಾಕಾಗಿ ಬಿಡ್ತಾರೆ ಹುಡುಗಿ 3 ವರ್ಷ ಕೇಳಿ, 3 ದಿನ ಕೇಳಿ ಕೇಳಿ, 4ನೇ ದಿನ ನನಗೆ ನನ್ನ ಕಕ್ಕನ ಚಂದ ಅಂದ್ಬಿಡ್ತಾವೆ. ಭಾಷೆ ಎಷ್ಟು ಚೆಂದ. ಅದಕ್ಕೆ ಯವ್ವ ನೀವು ನಿಮ್ಮ ಮಕ್ಕಳನ್ನ ಬೆಂಗಳೂರಿಗೆ ಕಳಿಸ್ರಿ, ಅವು ಬೆಂಗಳೂರು ನೋಡ್ಬೇಕು. ನೋಡೋಂಥದ್ದು ಐತಲ್ಲಿ ಅವ್ರ ಶಿಸ್ತು, ಅವ್ರ ಸ್ವಚ್ಛತೆ, ಅವ್ರ ಮಾತುಗಾರಿಕೆ ನಾವು ಕಲಿಬೇಕು. ಅವ್ರನ್ನ ಇಲ್ಲಿ ಕರೆಸ್ಕೊಳ್ರಿ, ಅವರು ನಮ್ಮ ಈ ಪ್ರದೇಶಗಳು ನೋಡ್ಬೇಕು. ಇಲ್ಲಿ ಕೆಲವರಂತೂ ಮಕ್ಕಳು ಕಳಿಸೋಂಗಿಲ್ಲರಿ. ಓ ನಮ್ಮ ಮಗುಗೆ ಕಾಟ್ ಮೇಲೆ ಮಲಗಿ ಅಭ್ಯಾಸ, ನರಗುಂದ ಅವ್ರ ಅಜ್ಜನ ಮನೆಯಲ್ಲಿ ಕಾಟ್ ಇಲ್ಲ, ಅವನಿಗೆ ನಿದ್ದೆ ಬರಲ್ಲ, ಅವ್ರ ಮನೇಲಿ ಟಾಯ್ಲೆಟೇ ಇಲ್ಲ, ನಮ್ಮ ಮಗನಿಗೆ ಟಾಯ್ಲೆಟ್ ಇಲ್ಲದಿದ್ರೆ ಟಾಯ್ಲೆಟೇ ಬರಲ್ಲ. ಎಂಥ ಭಾಷೆ ಅಪ್ಪ. ಹಾಂ ಒಂದು ಬೆಂಗಳೂರಾಗ ಹೇಳಿದ್ರಿ, ನೋವಿ ನೋಡಿ ನಾವು ಟಾಯ್ಲೆಟ್ಗೆ 2 ಲ್ಯಾಕ್ಸ್ ಖರ್ಚು ಮಾಡಿದ್ದೀವಿ. ಅಪ್ಪ 2 ಲಕ್ಷ ಖರ್ಚು ಮಾಡಿ ಪೈಕೇನ, 2 ಲ್ಯಾಕ್ಸ್ ಖರ್ಚು ಮಾಡಿರೋ ಅದೆಂಥ ಪೈಕೇನ್ರಿ ಅಂತ ನಾ ಆಶ್ಚರ್ಯ. ನಮ್ಮ ಬಗಲ ಸಿದ್ಲಿಂಗ್ ನಿಂತಿದ್ದ, ಏ ನಮ್ಮೂರ ನಮ್ಮ ಪೈಕೇನ 20 ಲಕ್ಷ ಆಗುತ್ತೆ ರೀ ಅಂದ. 20 ಲ್ಯಾಕ್ಸ್ ಫಾರ್ ಟಾಯ್ಲೆಟ್? ಹೌದು, ಮತ್ತು 20 ಎಕರೆ ಹೊಲ, ಎಕರೆಗೆ 1 ಲಕ್ಷ ಇಡಿ, 20 ಲಕ್ಷ ಆಗ್ತಿಲ್ಲ ಇಡೀ 20 ಎಕರೆ ನಂದ ಎಲ್ಲಾರ ಕುಂದ್ರಿ ನೀನು. ಹಾಂ ಹೆಂಗೆ ಉತ್ತರ ಕೊಡ್ತಾರೆ ನಿಮ್ಗೆ ಹೇಳ್ತೀನಿ. ಕರೆವ ಹಳ್ಳಿಯವರು ಉತ್ತರ ಕೇಳ್ಬೇಕ್ರಿ. ಏನು ಓದಿರಂಗಿಲ್ಲ, ಜೀವನ ಅವ್ರಿಗೆ ಅನಗಿಸು, ಅಭಿಮಾನ ಬಿಡಂಗಿಲ್ಲ ಬಡವಾದ್ರು. ಹೌದಲ್ಲ, ನಾನು 72ನೇ ಇಸ್ವ ಯಲಬುರ್ಗದಾಗಿದ್ದೆ, ಅದೇ ಇಂಗ್ಲೀಷ್ ಮೀಡಿಯಂ ಶಾಲೆ ಬಂದಿತ್ತು ಅವಾಗ. ನಮ್ಮ ಇಂಜಿನಿಯರ್ ಮಗ ಒಬ್ಬ ಹೋಗಿ ಆ ಶಾಲೆ ಸೇರಿಬಿಟ್ಟ. 3 ದಿನಾಗಿಂದ ಬಂದು ನೋಡ್ತಾನ ಯೂನಿಫಾರ್ಮ್ ರೀ, ಚಡ್ಡಿ ಟೈ ಅಂಗಿ ಇನ್ಶರ್ಟ್, ಅಯ್ಯೋ ಖುಷಿಯಾಗಿಬಿಟ್ಟ.
ನಾವು ಗಾಬರೇನು ಲೇ ಸಂತೋಷ ಡಾಕ್ಟರ್ ಅದಂಗ ಏಲಿಲ್ಲಪ್ಪ ಟೈ ಕಟ್ಟಿಕೊಂಡು ಡಾಕ್ಟರ್ ಅಂದ್ ಬಿಡ್ತಿದ್ವಿ ನಾವು ಟೈ ಕಟ್ಟಿ ಡಾಕ್ಟರ್ ಅದು ಬಿಡಲಿ ಬೂಟ್ ನೋಡಿಯಪ್ಪ ಪೊಲೀಸ್ ಆಗಿರಲಿ ಟೈ ಬೂಟ್ ಗಾಬರೇ ಬಿಟ್ಟು ಅವನೇನಂದ ಇಂಗ್ಲೀಷ್ ಮೇಡಮ್ ಸಾಲ್ಯಾಗ ಕೊಡ್ತಾರನ್ನೆಲ್ಲ ನೀವು ಅಲ್ಲಿಗೆ ಹಚ್ಚ್ರಿ ಅಂದ ನಾನು ವಿಚಾರ ಮಾಡಕತ್ತೆ ಸಿದ್ಲಿಂಗ್ ಸ್ವಲಂಬಾಗ ಹುಷಾರು ಅವನಂದ ಏ ನಿಮ್ಮ ಅಪ್ಪಗೆ ಬಟ್ಟೆ ಕೊಡಿಸೋದಾಗಲ್ಲ ಅಲ್ಲಿ ನಿನಗೆ ಬಟ್ಟೆ ಕೊಡಿಸೋದಕ್ಕೆ ಅಲ್ಲೇ ಚೆನ್ನ ಸಾಲಿ ಅಂತ ಕೇಳಿಬಿಟ್ಟಿನ್ರಿ ಅವ ಎಂಥ ಗೊತ್ತಿರಿ ಹಾಂ ಅವ ಸಂತೋಷ ಇನ್ನೊಂದು ಪ್ಲೇಟ್ ತಗ ಲೇ ಬರೀ ಬಟ್ಟೆ ಬೂಟಲ್ಲ ಸಿದ್ಲಿಂಗ ಮುಂಜಾನೆ 9 ಗಂಟೆಗೆ ನಮ್ಮನ್ನು ಕರೆಯಕ್ಕೆ ಬಸ್ ಬರ್ತೈತೆ ಸಾಲಿಯಿಂದ ಬಸ್ ನಾವು ಊರಿಗೆ ಹೋಗೋದು ಅಂದ್ರೆ ಬಸ್ಸಿನಾಗ ಅನ್ಕೊಂಡಿದ್ವಿ ಸಾಲಿಗೆ ಕರೆಯಕ್ಕೆ ಬಸ್ ಬರ್ತೈತೆ ಗಾಬರೇ ಬಿಟ್ಟು ನಾನು ಅಂತಪ್ಪ ಏನು ಪುಣ್ಯ ಅಂತೇಳಿ ಸಿದ್ಲಿಂಗ್ ಏನು ಅನ್ಬೇಕು ಬಸ್ ಬರ್ತೈತೆ ನಮ್ಮನ್ನು ಕರೆಯಕ್ಕೆ ನಮ್ಮ ಹೆಡ್ ಮಾಸ್ತರ್ನ ಬರ್ತಾನೆ ಲೇ ಬಸ್ ಅಂತ ಉತ್ಸಳೆ ಮಗನ ಬಿಟ್ಟು ಕೊಡಂಗಿಲ್ಲರಿ ಇವರು ಹ್ಞೂ ಹ್ಞೂ ಬಿಟ್ಕೊಡ ಮಿನಿಸ್ಟರ್ ಜೊತೆಗೆ ಬೆಂಗಳೂರ ಹಿಂಗೆ ಫೈಲ್ ಹಿಡ್ಕೊಂಡು ಹಿಂಗೆ ಮಾತಾಡ್ತಿರ್ತಾವ ಮಂದಿ ಸರ್ ಸರ್ ನೋಡಿ ಸರ್ ನೋಡಿ ಇವು ನಮ್ಮ ಅಪ್ಪ ಏನು ನೀ ಮಾಡ್ತೀರ ಅಷ್ಟು ಹೇಳ ಏನಂತ ಹೇಳಿ ಟೊಪ್ಪಿಗೆ ಒಗದು ಮಲ್ಲಿ ಕಟ್ಟಿ ದಮ್ ಅಂತ ಕುಂತು ಬಿಡ್ತಾವ ವಿಧಾನಸೌಧ ಮುಂದೆ ಓಯ್ ಅಲ್ಲೇ ರೊಟ್ಟಿ ಮಾಡ್ಕೊಳಕ್ಕೆ ಹತ್ತಿಬಿಡ್ತಾವ ಫ್ರೀಡಮ್ ಪಾರ್ಕ್ನಾಗ ನೋಡಿದ್ರಲ್ಲ ಮನೆಯಲ್ಲ ನಮ್ಮ ನವ್ಲಿಗೊಂದು ಹೋರಾಟ ಅದಾಗ ಅಲ್ಲೇ ರೊಟ್ಟಿ ಅವರು ಒಗಿಗೆ ಆ ರೊಟ್ಟಿ ವಾಸನೆಗೆ ಸಾಕಾಗೆ ನೀರು ಬಿಟ್ಟಿರ್ಬೇಕು ನಮಗೆ ನೀವು ಯವ್ವ ಅಪ್ಪ ಮತ್ತೆ ರೋಡ್ನಾಗ ಅಡುಗೆ ಮನೆ ತೆಗೀರಿ ಯವ್ವ ಅಂತೇಳಿ ಎಲ್ಲಿರಕ್ಕೂ ರೆಡಿ ನಾವು ಸ್ನೇಹಿತರೆ ಅದಕ್ಕೆ ನಮ್ಮ ಭಾಷೆ ಸಂಸ್ಕೃತಿಯನ್ನು ಗೌರವಿಸಿ ಬೇರೆದನ್ನು ನಾವು ಕಲಿಯೋಣ ಶ್ರಾವಣ ಮಾಸ ನಮಗೆ ದೊಡ್ಡ ಹಬ್ಬ ಬೆಂಗಳೂರಾಗ ಹಬ್ಬ ಗೊತ್ತಾಗಲ್ಲ ಹುಣ್ಣಿ ಗೊತ್ತಾಗಲ್ಲವ ಎಲ್ಲ ಒಂದ ಅಲ್ಲಿ ದಿನ ಜಾತ್ರೆನ ತೇರು ಅಂದಿರಂಗಿಲ್ಲ ಶ್ರಾವಣ ಮಾಸ ಅವು ಗೊತ್ತೇ ಇಲ್ಲ ನೋಡ್ರಿ ಶ್ರಾವಣ ಮಾಸ ಅನ್ಬೇಕು ನಮ್ಮ ಉತ್ತರ ಕರ್ನಾಟಕದಾಗ ಹೆಣ್ಮಕ್ಳು ಅದು ಹಬ್ಬ ಅನ್ಬೇಕು ಅವರಿಗೆ ಒಂದು ತಿಂಗಳ ಹೆಣ್ಮಕ್ಳು ದಿನ ತಲೆಗೆ ಇರ್ಕೊಂತಾವೆ ದಿನ ಒಂದು ರೇಷ್ಮೆ ಸೀರೆ ದಿನ ಒಂದು ಊಟ ಮಾಡ್ಕೊಂಡು ಕಜ್ಜಾಯ ಹೋಳಿಗೆ ಸಜ್ಜಕ ಅಯ್ಯೋ ದಿನ ಒಂದು ಮಾಡ್ಕೊಂಡು ತಿಂತಾವೆ ದಿನ ಎರ್ಕೊಂಡು ರೇಷ್ಮೆ ದಿನ ಒಂದು ಗುಡಿಗೆ ಹೋಗ್ತಾವ ತಳ ತಳ ಮುತ್ತೊಳದಂಗೆ ಹೊಳಿತಿರ್ತಾರೆ ತದ್ವಿರುದ್ಧ ನಾವು ಗಣಮಕ್ಕಳು ಶ್ರಾವಣ ಮಾಸದಾಗ ಒಂದು ತಿಂಗಳ ಅನ್ನ ಇಲ್ಲ ನೀರಿಲ್ಲ ಕಟಿಂಗ್ ಇಲ್ಲ ದಾಡಿ ಮಾಡಿಸ್ಕೊಳಂಗಿಲ್ಲ ಕೆಲವರು ಜಳಕನೂ ಮಾಡಂಗಿಲ್ಲರಿ ಅವರು ತಳ 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 ಹೊಳಿತಿದ್ರು ಇದು ಕೂದಲ ಗಡ್ಡ ಬಿಟ್ಟು ಕಳ್ಳದಂಗಿದಾಗಿರ್ತಾರೆ ತೀರ್ತಿಲ್ಲ ಪ್ರಸಾದ ಇಲ್ಲ ಹಿಂಗೆ ಒಣಗಿಬಿಟ್ಟಿರ್ತೈತೆ ಯಾರು ಮಾತ್ರ ಏನು ಲೇ ಸರ್ ನಂಗಿಲ್ಲ ರಾವಣಲಿ ಮಾತಾಡಿಸ್ಬೇಡಪ್ಪ ಮನ್ಯಾಗ ಶಿವನಾಮ ಅಂದ್ಕೊಂತ ಕುಂದಿರ್ತಾನೆ ಇಲ್ಲ ಬಾರ ಮುಂದೆ ಅಡ್ಡಾಡ್ತಿರ್ತಾನೆ ಒಳಗೆ ಶ್ರವಣ ಮಾಡೋದು ಇವನು ಕೇಳ ಒಳಗೆ ಕುಂತಿರ್ತಾರೆ ಬಾರ್ನಾಗ ಲೇ ಸರ್ಣ ಬಾ ಕರಿ ಮಾಡಲಿ ಶ್ರಾವಣ ಅಳ್ತಿ ಯಾಕೆ ಮತ್ತು ಮಾಡ್ತಿ ಯಾಕೆ ನೀನು ನಿಮಗೆ ಯಾವನೇ ಶ್ರಾವಣದಾಗ ಉಪವಾಸ ಇರುವಂಥ ಶರೀರ ಮಾಧ್ಯಮ ಕಲುಧರ್ಮ ಸಾಧನಂ ತಿಂದು ಗಟ್ಟಿಯಾಗಿ ಸಮಾಜ ದೇಶ ಧರ್ಮದ ಸೇವೆಯನ್ನು ಮಾಡಬೇಕಾಗಲಿ ಉಪವಾಸ ಮಾಡಿ ಒಳಗೆ ಕುಂತರು ಈಗ ಯಾರು ಬೇಕೋ ಅವ್ರು ಬರ್ತಾರೆ ಒಳಗೆ ನಮ್ಮ ದೇಶದಾಗ ಈ ಪಾಕಿಸ್ತಾನದವರು ಚೀನಾದವರು ಬಂದರೆ ಶ್ರಾವಣದಾಗ ಬರ್ತಾರೆ ನೆನಪಿಟ್ಕೊಳ್ರಿ ನೀವು ಯಾಕಂದ್ರೆ ನಾವು ಗಂಡುಮಕ್ಳಲ್ಲಿ ಉಪವಾಸ ಇರ್ತೀವಿ ಹ್ಞೂ ಕುಂತಿರ್ತೀವಿ ಮನೆಯಾಗ ಬಂದು ಕೇಳಿ ಇಡ್ತಾರೆ ಏ ವಾಡಿ ವಾಡಿ ಏನು ಹೊಟ್ಟೆಗೆ ಏನಿಲ್ಲ ವಾಡಿ ಹಂಗಂದ್ರೆ ಬಿಡ್ತಾರಣ್ಣ ಅವರು ತಿಂದು ಅಂದ್ರೆ ಅದನ್ನು ಕಸ್ಕೊಂಡು ಅವರಿಗೆ ಗುದ್ದು ಕಳಿಸ್ಬೇಕಾಗತ್ತೆ ನಾವು ಹೌದಾ ಅದಕ್ಕೆ ಸ್ನೇಹಿತರೆ 15 ದಿನಕ್ಕೊಮ್ಮೆ ಅದು ಶ್ರಾವಣ ಇರಲಿ ಏನೇ ಇರಲಿ ನಿಮ್ಮ ಬಾಡಿ ಎಸಿಡಿಟಿ ಆಯ್ತು ವಾಂತಿ ಬಂದಂಗೆ ಆಯ್ತು ನೀವು ಉಪವಾಸ ಮಾಡಿರಿ ದೇಹ ಓರ್ಲಿಂಗ್ ಆಗ್ತದೆ ಆಮೇಲೆ ದಿನ ತಿನ್ನರಿ ಅದ್ರ ತಕ್ಕಂಗೆ ಕೆಲಸ ಮಾಡಿರಿ ಸಣ್ಣ ಸಣ್ಣದಕ್ಕೆ ಆಟೋ ಕರೆದೆ ಸಣ್ಣ ಸಣ್ಣದಕ್ಕೆ ಬಸ್ ಏರಿದೆ ಕಾರ್ ಏರಿದೆ ಗಾಡಿ ಏರಿದೆ ಆರೋಗ್ಯ ನೋಡ್ರಿ ಹಳೆ ಮನುಷ್ಯರು ಕುಂತಾರೆ ಹೆಂಗದಾರ ಹಾಂ ಎಷ್ಟು ಅಗಲಾದಾರ ನೋಡ್ರಿ ಮೀಸಿ ನೋಡ್ರಿ ಹಾಂ ಅವು ಮೀಸಿ ಅನ್ನಂಗಿಲ್ಲ ರೀ ಬೆಂಗಳೂರು ಕಡೆ ಫಿಲ್ಟರ್ ಅಂತಾರೆ ಅವಕ್ಕೆ ವರ್ತಿ ನೀರು ಕುಡಿತಾರೆ ಇವರು ಹೊಲದಾಗ ಹಿಂಗೆ ತೆಗ್ದು ತೆಗೆದು ಹಿಂಗೆ ಅದಕ್ಕೆ ಮೀಸಿ ಬಿಡ್ತಿದ್ದಾರೆ ಅವರು ಅವಾಗ ಎಲ್ಲಿದ್ದು ಫಿಲ್ಟರ್ ಕೆನ್ನೋ ಏನದ ಕೆನ್ನೋ ಮೆಟಲ್ ಕೆಂಟ್ ಹೇಮಮಲ್ಲಿ ಬರ್ತೋ ನನ್ನ ಸೌಂದರ್ಯಕ್ಕೆ ನೀರೇ ಯವ್ವ ನೀರು ಕುಡಿದ್ರೆ ಹಂಗಾಗಿ ನಮ್ಮ ದನ ಎತ್ತು ಕರ ಎಂದೋ ಅಷ್ಟು ಚಂದ ಅವಕಾಯ್ತು ಹಾಂ ನೀರು ಕುಡಿದಕ್ಕೆ ಸೌಂದರ್ಯ ವಿದ್ಯೆ ಹೇಳಂತ ಪಾಪ ಹಾಂ ಅವೆಲ್ಲ ಸುಳ್ಳ್ರಿ ಸುಮ್ಮ ಪ್ರಚಾರ ಶುದ್ಧ ನೀರು ಅಂಥೇಳಿ ನಮ್ಮ ಜನ ಮೀಸಿ ಬಿಡ್ತಿದ್ದ ಅದಕ್ಕೆ ರೀ ವರ್ತಿ ನೀರು ಕುಡಿತಿದ್ರು ತೆಗ್ದು ಹಿಂಗೆ ಮೀಸಿ ಕುಡಿಯೋ ಮುಂದೆ ನೀರು ಕುಡಿಯೋ ಮುಂದೆ ಮೀಸಿ ಹಿಂಗೆ ಮಾಡ್ಕೊಂಬಿಡೋದ್ರಿ ಹಿಂಗೆ ಕುಡಿಯೋದು ಆಮೇಲೆ ಪೂರ್ ಬಂದುಬಿಡೋದು ಹೊಳ ಉಪ್ಪಡಿ ಹಾವು ಚೋಳು ಏನೇ ಇರಲಿ ನೀರಿನಾಗ ಮೀಸಾಗ ಸಿಕ್ಕಿ ಸತ್ತು ಹೋಗಿಬಿಡ್ಬೇಕು ಅದಕ್ಕೆ ಮೀಸಿ ಬಿಡ್ತಿದ್ರು ಅವ್ರು ಈಗಿನವ್ರಿಗೆ ಮೀಸಿ ಇಲ್ಲ ಹುಳ ಒಳಗೆ ಹೋಗ್ತಾವ ಬಾ ಅಂತೇಳಿ ಎಲ್ಲ ಶೇವ್ ಮಾಡ್ಕೊಂಡು ಹೆಣ್ಮಕ್ಳದಾಗ ಆಗಿರ್ತಾರೆ ಗಂಡ್ಮಕ್ಳು ನೋಡಿಲ್ಲ ಮೀಸಿ ಗಂಡುಗಳು ನೋಡ್ಬೇಕು ನಮ್ಮ ಈ ಜಿಲ್ಲಾದಾಗ ರೀ ಮೀಸಿ ಸದೃಢ ಮೈಕಟ್ಟು ಆರೋಗ್ಯ ಅದ್ರ ಜೊತೆಗೆ ಸ್ವಲ್ಪ ಸಾಹಿತ್ಯ ಕಾವ್ಯ ನಾವು ಕಲ್ತೀವಿ ಅಂದ್ರೆ ನಮ್ಮಂಥ ರತ್ನಗಳು ಜಗತ್ತಿನ ಎಲ್ಲೂ ಸಿಗಂಗಿಲ್ಲ ಸ್ನೇಹಿತರೆ ಅದಕ್ಕೆ ಕಾವ್ಯ ಓದ್ರಿ ಸಾಹಿತ್ಯ ಓದ್ರಿ ಮಾತಾಡೋದನ್ನು ಕಲೀರಿ